तमो नगुणां च युञ्जे। हरे कृष्ण भक्तादिगळिगे ಭಾನುವಾರದ ಸಂಡೇ ಫೀಸ್ಟ್ ಕಾರ್ಯಕ್ರಮದಲ್ಲಿ ಶಿಷ್ಯ ಕಾದಾಶ್ಯಾಮಚಂದ್ರನ ಮಂದಿರದಲ್ಲಿ ಶ್ರೀಮದ್ ಭಾಗವತಂ ಚರ್ಚೆಗೆ ಎಲ್ರಿಗೂ ಹೃತ್ಪೂರ್ವಕ ಸ್ವಾಗತ. ಇಂದು ನಾವು ಶ್ರೀಮದ್ ಭಾಗವತದ ಸಪ್ತಮ ಸ್ಕಂದ 9ನೇ ಅಧ್ಯಾಯ ಪ್ರಹ್ಲಾದ್ ಮಹಾರಾಜ ಭಗವಂತ ನರಸಿಂಹನನ್ನು ಪ್ರಾರ್ಥನೆಗಳಿಂದ ಶಾಂತಗೊಳಿಸುವಂತಹದ್ದು. ಶ್ಲೋಕ 30-34 ಚರ್ಚೆ ಮಾಡಲು ಪ್ರಯತ್ನ ಮಾಡೋಣ. ಇವತ್ತಿನ ಶ್ಲೋಕದ ಅನುವಾದ ದಯವಿಟ್ಟೆಲ್ಲರೂ ಹೇಳಿ. ಹೇ ನನ್ನ ಸ್ವಾಮಿಯೇ, ಪ್ರಳಯ ಕಾಲದ ನಂತರ ಸೃಷ್ಟಿ ಶಕ್ತಿಯನ್ನು ನಿನ್ನಲ್ಲಿಯೇ ಇಟ್ಟುಕೊಳ್ಳುತ್ತೀಯ. ಅರ್ಧ ಕಣ್ಣುಗಳನ್ನು ಮುಚ್ಚುತ್ತ ನಿದ್ರಾವಸ್ಥೆಯಲ್ಲಿ ಕಾಣುತ್ತೀಯ. ಆದರೆ ನಿಜವಾಗಿ ಸಾಮಾನ್ಯ ಮನುಷ್ಯರ ಹಾಗೆ ನೀನು ನಿದ್ರಿಸುವುದಿಲ್ಲ. ಬದಲಾಗಿ ನೀನು ದಿವ್ಯ ಸ್ಥರದಲ್ಲಿ ಇರುತ್ತೀಯ. ಈ ಭೌತಿಕ ಜಗತ್ತಿನ ಸೃಷ್ಟಿಯ ಮೇಲಿರುತ್ತೀಯ. ದಿವ್ಯವಾದ ಆನಂದವನ್ನು ಅನುಭವಿಸುತ್ತೀಯ. ಕಾರಣದೋಷಶಾಲಿ ವಿಷ್ಣುವಾಗಿ ನೀನು ದಿವ್ಯ ಸ್ತರದಲ್ಲಿ ಯಾವುದೇ ಭೌತಿಕ ವಸ್ತುಗಳನ್ನು ಸ್ಪರ್ಶ ಮಾಡುವುದಿಲ್ಲ. ನಿದ್ರಾವಸ್ಥೆಯಲ್ಲಿ ಕಾಣುತ್ತಿದ್ದರೂ ನಿನ್ನ ನಿದ್ರೆ ಅಜ್ಞಾನ ನಿದ್ರೆಗಿಂತ ಭಿನ್ನವಾದಂತಹದು. ಪ್ರಹ್ಲಾದ್ ಮಹಾರಾಜ ಭಗವಂತ ನರಸಿಂಹದೇವನನ್ನು ಗುಣಗಾನ ಮಾಡುತ್ತ ಅವನ ಕೀರ್ತಿಯನ್ನು ಕೊಂಡಾಡುತ್ತ ನಮ್ಮ ಭೌತಿಕ ಪರಿಸ್ಥಿತಿಯನ್ನು ವಿವರಿಸುತ್ತ ಹಾಗೂ ಅವನ ಚರಣ ಕಮಲಗಳ ಆಶ್ರಯವನ್ನು ಪ್ರಾರ್ಥನೆ ಮಾಡುತ್ತ ಸುಮಾರು 36 ಶ್ಲೋಕಗಳನ್ನು ಪ್ರಹ್ಲಾದ್ ಮಹಾರಾಜ ಹೇಳುತ್ತಾನೆ. 5 ವರ್ಷದ ಬಾಲಕ ಆ ಕ್ಷಣದಲ್ಲಿ ಯಾವುದೇ ರೀತಿಯ ಮುಂಚಿತವಾದ ತಯಾರಿ ಕಂಠಪಾಠವನ್ನು ಮಾಡದೆ ಶ್ರೀರಾಧಾಶ್ಯಾಮಚಂದ್ರ ಭಗವಾನ್ಗೆ ಶುಕಾವರ್ಣಿತಾಗಿ ಕೇವಲ ಶುದ್ಧವಾದ ಭಕ್ತಿಯಿಂದ ಭಗವಂತನನ್ನು ತೃಪ್ತಿಪಡಿಸಿರುವ ಕಾರಣ ಭಗವಂತನ ಕೃಪೆಯಿಂದ 5 ವರ್ಷವಾಗಿದ್ದರೂ ಕೂಡ 36 ಶ್ಲೋಕಗಳನ್ನು ಸಂಸ್ಕೃತ ಶ್ಲೋಕಗಳನ್ನು ತುಂಬಾ ಭಕ್ತಿ ಶ್ರದ್ಧೆಯಿಂದ ಹಾಡ್ತಾನೆ. ನಾವು 1 ಶ್ಲೋಕ ಕಲಿಬೇಕು ಅಂದ್ರೆ ಸುಮಾರು ದಿವಸಗಳು ತಿಂಗಳುಗಳು ತಗೊಳ್ತು. ಅದನ್ನು ಸರಿಯಾಗಿ ಒಮ್ಮೆ ಹೇಳೋದಿಲ್ಲ. ಆದರೆ ಇಲ್ಲಿ ಪ್ರಹ್ಲಾದ ಮಾಡಿದಂತಹ ಸಾಧನೆ ಸತತವಾಗಿ ಭಗವಂತನ ನಾಮಸ್ಮರಣೆ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ. ಇದನ್ನ ನಾವು ಗಮನಿಸಬೇಕು. 5 ವರ್ಷದ ಹುಡುಗ ಯಾವುದೋ ಸ್ಕೂಲ್ಗೆ ಕಾಲೇಜ್ಗೆ ಹೋಗಿ ಕಂಠಪಾಠ ಮಾಡಿ ಕಲಿತಂತಹ ವಿದ್ಯೆ ಅಲ್ಲ ಅದು. ಅವನು ಮಾಡಿದಂತಹ ಒಂದು ನಿಸ್ವಾರ್ಥ ನಿಷ್ಕಾಮವಾದಂತಹ ಭಕ್ತಿ ಸೇವೆ. ಅದರಲ್ಲೂ ಮುಖ್ಯವಾಗಿ ನಾಮಸ್ಮರಣೆ. ಸತ್ಯಯುಗದಲ್ಲಿ ಮಾಡಿದಂತಹ ನಾಮಸ್ಮರಣೆಯಿಂದ ಅವನಿಗೆ ಭಗವಂತನ ನೋಡುವಂತಹ ಅವಕಾಶ ಸಿಕ್ತು. ಭಗವಂತನ ಚರಣಕಮಲಗಳ ಆಶ್ರಯ ಸಿಕ್ತು. ಭಗವಂತನನ್ನು ಗುಣಗಾನ ಮಾಡುವಂತಹ ದಿವ್ಯವಾದಂತಹ ಜ್ಞಾನ ಸಿಕ್ತು.
ಸಕಲ ಜಗತ್ತಿನ ಐಶ್ವರ್ಯವೂ ಸಿಕ್ತು. ನಾವು ಕಷ್ಟಪಡ್ತಾ ಇದ್ದೀವಿ, ಐಶ್ವರ್ಯ ಬೇಕು, ಸುಖ ಬೇಕು, ಶಾಂತಿ ಬೇಕು, ರಕ್ಷಣೆ ಬೇಕು, ಕಷ್ಟಗಳಿಂದ ಪಾರಾಗಬೇಕು. ಅದಕ್ಕೋಸ್ಕರ ನಾವು 25 ವರ್ಷ ಶಾಲೆಗೆ ಹೋಗ್ತೀವಿ, ಕಷ್ಟಪಟ್ಟು ಎಕ್ಸಾಮ್ಗಳು ಬರಿತೀವಿ, ಅನಂತರ ಕತೆ ಥರ ದುಡಿತೀವಿ. ಆದರೂ ಕೂಡ ಇದ್ಯಾವುದು ಸುಖ ಶಾಂತಿ ಜ್ಞಾನ ಯಾವುದು ನಮಗೆ ಲಭ್ಯ ಆಗೋದಿಲ್ಲ. ಈ ವ್ಯತ್ಯಾಸವನ್ನು ನಾವು ಅರ್ಥ ಮಾಡ್ಕೋಬೇಕು ಹಾಗೂ ಪೂರ್ಣ ಮನಸ್ಸಿನಿಂದ ಭಗವಂತನ ಚಿಂತನೆಯಲ್ಲಿ ತೊಡಗಬೇಕು. ಭಗವಂತನ ಚಿಂತನೆ ನಾವು ಶ್ರದ್ಧಾಭಕ್ತಿಯಿಂದ ಮಾಡಿದ್ರೆ ನಮಗೆ ಎಲ್ಲವೂ ಸಿಗುತ್ತೆ. ನಾವು ಏನನ್ನು ಕೇಳುವಂತಹ ಅವಶ್ಯಕತೆ ಇಲ್ಲ. ಪ್ರಹ್ಲಾದ ನನಗೆ ವಿದ್ಯೆ ಕೊಡು, ಬುದ್ಧಿ ಕೊಡು, ಶಕ್ತಿ ಕೊಡು, ಐಶ್ವರ್ಯ ಕೊಡು, ರಾಜ್ಯ ಕೊಡು ಅಂತ ಏನೂ ಪ್ರಾರ್ಥನೆ ಮಾಡಿಲ್ಲ. ಅದೆಲ್ಲೂ ನಾವು ಕಥೆಯಲ್ಲಿ ಕೇಳಿಲ್ಲ. ಅವನು ಮಾಡಿದಂತಹದ್ದು ಕೇವಲ ಹರಿಯ ನಾಮಸ್ಮರಣೆ, ಹರಿಯ ಸೇವೆ. ಹರಿಯ ಸೇವೆ ಕೀರ್ತನೆ ಮೂಲಕ, ಪ್ರಚಾರ ಮಾಡೋದ್ರ ಮೂಲಕ. 5 ವರ್ಷವಾಗಿದ್ರೂ ಕೂಡ ಅವನ ಶಕ್ತಿಯನುಸಾರ ಅವನು ತನ್ನ ಸಹಪಾಠಿಗಳಿಗೆ ತಿಳಿದಂತಹ ಜ್ಞಾನವನ್ನು ಅವನು ಶ್ರದ್ಧಾಭಕ್ತಿಯಿಂದ ಪ್ರಚಾರ ಮಾಡಿದ. ಯಾವುದೇ ರೀತಿಯ ಆಡಂಬರ ಇಲ್ಲ, ಯಾವುದೇ ರೀತಿಯ ಅಹಂಕಾರ ಇಲ್ಲ, ಯಾವುದೇ ರೀತಿಯ ಅಪೇಕ್ಷೆ, ಭೌತಿಕ ಅಪೇಕ್ಷೆ ಇಲ್ಲದೆ ಸಾಧನೆ ಮಾಡಿರೋ ಕಾರಣ ಅವನಿಗೆ ಎಲ್ಲವೂ ಸಿಕ್ತು, ಭಗವಂತನೇ ಪ್ರಾಪ್ತಿಯಾದ. ಇದಕ್ಕಿಂತ ದೊಡ್ಡದು ನಮಗಿನ್ನೇನು ಬೇಕಾಗಿದೆ? ನಾವು ವಿಚಾರ ಮಾಡಬೇಕಾಗಿದೆ. ನಾವು ಪ್ರಹ್ಲಾದನ ಹಿಂಬಾಲಿಸೋದು ಬಿಟ್ಟು ನಾವು ನಮ್ಮನ್ನೇ ನಮ್ಮ ಶಕ್ತಿಯ ಮೇಲೆ, ನಮ್ಮ ಬುದ್ಧಿಯ ಮೇಲೆ ನಂಬಿಕೆ ಇಟ್ಕೊಳ್ಳುತ್ತಾ, ನಮ್ಮ ಪರಿವಾರದ ಮೇಲೆ ನಂಬಿಕೆ ಇಟ್ಕೊಳ್ಳುತ್ತಾ, ದೇಶದ ರಾಜಕೀಯ ಜನರು, ಸಮಾಜ ಅದರ ಮೇಲೆ ನಂಬಿಕೆ ಇಟ್ಟು ನಾವು ಏನೆಲ್ಲ ಮಾಡ್ತೀವಿ ಅಂದರೆ ನಮಗೆ ಪ್ರಹ್ಲಾದ ಸಿಕ್ಕಂತಹ, ಪ್ರಹ್ಲಾದಿಗೆ ಸಿಕ್ಕಂತಹ ಒಂದು ಐಶ್ವರ್ಯ ನಮಗೆ ಸಿಗೋದಿಲ್ಲ. ಆದ್ದರಿಂದ ನಮ್ಮ ಕೈಯಲ್ಲಿದೆ, ನಾವು ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು ಸ್ಪಷ್ಟವಾಗಿದೆ. ಭಗವದ್ಗೀತೆಯನ್ನು ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಎಲ್ಲ ಜ್ಞಾನವನ್ನು ಕೊಟ್ಟು ಹೇಳೋದಿಷ್ಟೇ, ನಿನ್ನ ಇಚ್ಛೆ ನೀನು ಅರ್ಥ ಮಾಡ್ಕೋ, ನೀನು ಇದನ್ನು ಸ್ಮರಣೆ ಮಾಡು, ಮತ್ತು ನಿನಗೆ ಏನು ಇಚ್ಛೆ ಆಗುತ್ತೆ ಅದನ್ನು ಮಾಡು ಯಥಾ ಇಚ್ಛ. ಹಾಗೆಯೇ ನಮಗೆ ಕೃಷ್ಣ ಪರಮಾತ್ಮ ವೈಷ್ಣವರು ಗುರುಗಳು ನಮಗೆ ಜ್ಞಾನ ಕೊಡ್ತಾ ಇದ್ದಾರೆ. ಒಬ್ಬಾದರೂ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಸಂಸ್ಥೆಯ ಮೂಲಕ ನಮಗೆ ಕೃಷ್ಣ ಭಕ್ತಿಯ ಜ್ಞಾನ ಕೊಡ್ತಾ ಇದ್ದಾರೆ. ಆಮೇಲೆ ಇದನ್ನು ಪಾಲನೆ ಮಾಡೋದು ಬಿಡೋದು ಅದು ನಮಗೆ ಬಿಟ್ಟಿರುವಂಥದ್ದು. ಮತ್ತು ಅದರ ಪ್ರಕಾರ ನಮಗೆ ಮುಂದೆ ಫಲಗಳು ಕೂಡ ಸಿಗುತ್ತೆ. ಎಲ್ಲೂ ಕೂಡ ನಾವು ಭಗವಂತ ನನಗೆ ಮೋಸ ಮಾಡಿದ, ಭಗವಂತ ನನಗೆ ಏನು ಕೃಪೆ ಕೊಡ್ತಾ ಇಲ್ಲ ಅನ್ನೋದಕ್ಕೆ ಅವಕಾಶ ಇಲ್ಲ. ಭಗವಂತ ಸ್ಪಷ್ಟವಾಗಿ ಈ ಒಂದು ಲೀಲೆಯಲ್ಲಿ ತೋರಿಸ್ಕೊಟ್ಟಿದ್ದಾನೆ. ಪ್ರಹ್ಲಾದ ಮಾಡಿದಂತಹ ಭಕ್ತಿಯಿಂದ ನಾನು ಅವನಿಗೆ ಎಲ್ಲ ಕೃಪೆ ಕೊಟ್ಟೆ ಹೊರತು, ಹಿರಣ್ಯಕಶಿಪು ಹಾಗೆ ತನ್ನ ಬಲದ ಮೇಲೆ ಇಂದ್ರಿಯ ಭೋಗವನ್ನು ಬಯಸುತ್ತ, ಅನ್ಯ ದೇವಾದೇವತೆಗಳನ್ನು ಆರಾಧನೆ ಮಾಡುತ್ತ ಇರೋದ್ರಿಂದ ಸಂತೋಷನೂ ಸಿಗೋದಿಲ್ಲ. ಅದರಿಂದ ನಾವು ಹಿರಣ್ಯಕಶಿಪು ಆಗಬೇಕಾ, ಭಕ್ತ ಪ್ರಹ್ಲಾದ ಆಗಬೇಕಾ ಅನ್ನೋದನ್ನು ನೀವು ನಿಶ್ಚಯ ಮಾಡಿ, ಮತ್ತೆ ಅವರವರಿಗೆ ತಕ್ಕ ಸಿಕ್ಕ ಫಲ ನಮಗೂ ಕೂಡ ಸಿಗುತ್ತೆ. ಹಿರಣ್ಯಕಶಿಪು ಏನು ಮಾಡ್ದ ಅವನಿಗೇನು ಫಲ ಸಿಕ್ತು, ಪ್ರಹ್ಲಾದ ಏನು ಮಾಡ್ದ ಅವನಿಗೇನು ಫಲ ಸಿಕ್ತು, ಎರಡೂ ಕೂಡ ಶ್ರೀಮದ್ ಭಾಗವತಮಲ್ಲಿ ಶುಕದೇವ ಗೋಸ್ವಾಮಿ ನಮಗೆ ಹೇಳಿಕೊಟ್ಟಿದ್ದಾರೆ. ಈಗ ಮುಂದೆ ನಾವೇನು ಮಾಡಬೇಕು ಅನ್ನೋದು ನಮ್ಮ ನಿರ್ಧಾರ. ನಾವೇನು ಮಾಡ್ತೀವಿ ಮುಂದೆ ಅದರ ಫಲ ನಾವು ಅನುಭವಿಸಬೇಕಾಗುತ್ತೆ. ಈ 30 ಶ್ಲೋಕಗಳಲ್ಲಿ ಪ್ರಹ್ಲಾದ್ ಮಹಾರಾಜ
ಭಗವಂತನ ಆಶ್ರಯವನ್ನು ಪ್ರಾರ್ಥಿಸ್ತಾ ಇದ್ದಾನೆ. ಭಗವಂತ ಅಲ್ಲದೆ ಬೇರೆ ಯಾರು ನಮ್ಮನ್ನು ಕಾಪಾಡಲಿಕ್ಕೆ ಸಾಧ್ಯ ಇಲ್ಲ. ಸಕಲ ಕಷ್ಟಗಳು ನಾವು ಅನುಭವಿಸುತ್ತಿರುವುದು ನಮ್ಮ ಪೂರ್ವ ಕರ್ಮಗಳಿಂದನೇ. ಭೌತಿಕ ಜಗತ್ತಿನಲ್ಲಿ ಕಾಣುವಂತಹ ಸುಖ ಎಲ್ಲವೂ ಕೂಡ ಮರುಭೂಮಿಯಲ್ಲಿ ಕಾಣುವ ನೀರ ಹನಿಯ ಹಾಗೆ. ಹಾಗೂ ಎಲ್ಲ ಭೌತಿಕ ವಿದ್ವಾಂಸರು ವಿಜ್ಞಾನಿಗಳು ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಕೊಳ್ಳದಿರುವ ಕಾರಣ ಸತ್ಯವನ್ನು ಅರಿಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಭಗವಂತ, ನೀನು ಪಕ್ಷಪಾತವನ್ನು ಮಾಡೋದಿಲ್ಲ. ಹಾಗೂ ಯಾರು ನಂಬಿ ಶರಣಾಗ್ತಾರೆ ಅವರಿಗೆ ಗುರುಗಳ ಮುಖಾಂತರ ಸಕಲ ಜ್ಞಾನವನ್ನು ಅವನು ಕೊಡುತ್ತಾನೆ. ಹಾಗೂ ಭಗವಂತ ಮಾಯಾಶಕ್ತಿಗಿಂತ ಮೇಲ್ಪಟ್ಟಂತಹವನು. ಸಕಲ ಜಗತ್ತಿಗೆ ಕಾರಣಕರ್ತ ಭಗವಂತ. ಹಾಗೂ ಆ ಭಗವಂತನ ಪ್ರಾಪ್ತಿ ಮಾಡಲಿಕ್ಕೆ ನಮವಿದ ಭಕ್ತಿ ಒಂದೇ ಕಾರಣ ಅಂತ ಹೇಳ್ತಾ ಅವನ 30 ಶ್ಲೋಕದ ಪ್ರಾರ್ಥನೆಗಳನ್ನು ಪೂರ್ಣಗೊಳಿಸ್ತಾನೆ. ಹಿಂದಿನ 30ನೇ ಶ್ಲೋಕದಲ್ಲಿ ಶುರುವಾಗುತ್ತೆ. ಏಕಸ್ತ್ವಮೇವ ಜಗದೇತ ಮಮುಷ್ಯಯತ್ವಂ ಆದ್ಯಂತಯೋ ಕೃತ ಗರ್ಭೇ ಸಸಿ ಮಧ್ಯತಶ್ಚ ಶುಷ್ವಾ ಗುಣಾವ್ಯತಿಕರಂ ನಿಜಮಾಯ ಏದಂ ನಾನೇವ ತೈರವಸಿತಸ್ತದನು ಪ್ರವಿಷ್ಟಃ. ನನ್ನ ಪ್ರೀತಿಯ ಭಗವಂತ, ನೀನೊಬ್ಬನೇ ಈ ಸಕಲ ಜಗತ್ತಿಗೆ ಕಾರಣಕರ್ತ. ಹಾಗೂ ಈ ಜಗತ್ತಿನ ಸೃಷ್ಟಿಗಿಂತ ಮುಂಚೆಯೂ ಕೂಡ ನೀನು ಅಸ್ತಿತ್ವದಲ್ಲಿದ್ದೆ. ಹಾಗೂ ಈ ಜಗತ್ತನ್ನು ಪಾಲಿಸುವಂತಹವನು ನೀನೇ. ಹಾಗೂ ವಿನಾಶವಾದ ಮೇಲೂ ಕೂಡ ನೀನು ಅಸ್ತಿತ್ವದಲ್ಲೇ ಇರುತ್ತೀಯ. ಇದೆಲ್ಲವೂ ಕೂಡ ನಿನ್ನ ಬಹಿರಂಗ ಶಕ್ತಿಯಿಂದ ನಡೆಯುತ್ತದೆ. ಹಾಗೂ ನೀನು ಈ ಎಲ್ಲ ಶಕ್ತಿಗಳಿಗಿಂತ ಬಹಿರಂಗ ಹಾಗೂ ಅಂತರಂಗ ಶಕ್ತಿಗಳಿಗೆ ಏನೆಲ್ಲ ಅಸ್ತಿತ್ವದಲ್ಲಿದೆ ಅದೆಲ್ಲವೂ ಕೂಡ ನಿನ್ನಿಂದಲೇ ಉತ್ಪನ್ನವಾಗುತ್ತದೆ. ಸಕಲ ಕಾರಣಕರ್ತ ಭಗವಂತ ಗೋವಿಂದ. ಇದನ್ನೇ ಬ್ರಹ್ಮ ಸಂಹಿತೆಯಲ್ಲೂ ಕೂಡ ಬ್ರಹ್ಮ ಹೇಳ್ತಾ ಇದ್ದಾನೆ. ಏಕೋಪ್ಯಸಂ ರಚಯಿತುಂ ಜಗದಂಡ ಕೋಟಿಂ ಯಕ್ಷಕ್ತಿರಸ್ತಿ ಜಗದಂಡ ಚಯಾಜದಂತಃ ಅಂಡಾತರಸ್ಥ ಪರಮಾಣು ಚಯಾಂತರಸ್ಥಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಭಗವಂತ ಸಕಲ ಜಗತ್ತಿನ ಸೃಷ್ಟಿಯನ್ನು ತನ್ನ ಶಕ್ತಿಯ ಮುಖಾಂತರ ಮಾಡ್ತಾನೆ. ಈ ಸಕಲ ಶಕ್ತಿ ಹಾಗೂ ಎಲ್ಲ ಜಗತ್ತಿನ ಸೃಷ್ಟಿ ಮಾಡಬೇಕಾದ್ರೆ ಭಗವಂತ ಹಾಗೂ ಭಗವಂತನ ಶಕ್ತಿ ಎರಡೂ ಕೂಡ ಅಭಿನ್ನವಾಗಿ ಕೆಲಸ ಮಾಡುತ್ತೆ. ಭಗವಂತ ಇರೋದ್ರಿಂದ, ಭಗವಂತ ನಿರ್ದೇಶನದಿಂದ ಅವನ ಶಕ್ತಿಗಳು ಎಲ್ಲ ಕೆಲಸವನ್ನು ಮಾಡುತ್ತೆ. ಹಾಗೂ ಭಗವಂತನು ಕೂಡ ತನ್ನ ಸೃಷ್ಟಿಯಲ್ಲಿ ಒಂದೇ ಸಮಯದಲ್ಲಿ ಎಲ್ಲಾ ಕಡೆ ಇರ್ತಾನೆ. ಭಗವಂತ ಇಲ್ಲ ಅನ್ನುವಂತಹ ಜಾಗ ಇಲ್ಲ. ಭಗವಂತನೇ ಎಲ್ಲವನ್ನು ಮಾಡಿಸ್ತಾನೆ. ಅನೇಕ ಜನ ಪ್ರಶ್ನೆ ಮಾಡ್ತಾರೆ, ಭಗವಂತ ಅಷ್ಟು ಶಕ್ತಿ ಇದ್ದರೆ ಯಾಕೆ ಈ ಎಲ್ಲ ದೇವಾನ್ದೇವತೆಗಳ ಸಹಾಯ ಪಡ್ಕೋಬೇಕು ಅಂತ. ಯಾವುದೇ ದೇಶದ ರಾಜನಾಗಿರ್ಬೇಕಾದ್ರೆ ದೇಶದ ರಾಜನೇ ಎಲ್ಲಾ ಕೆಲಸಗಳನ್ನು ಮಾಡೋದಿಲ್ಲ. ದೇಶದ ರಾಜ ತನ್ನ ಮಂತ್ರಿಗಳ ಮೂಲಕ ಸೇವಕರ ಮೂಲಕ ಆ ರಾಜ್ಯದ ಆಳ್ವಿಕೆ ಅನ್ನೋದು ಮಾಡ್ತಾನೆ. ಹಾಗೆ ಜಗತ್ತಿಗೆ ಒಡೆಯನಾದಂತಹ ಭಗವಂತ ತನ್ನ ಶಕ್ತಿಗಳ ಮೂಲಕ ಅನಂತವಾದಂತಹ ಕಾರ್ಯಗಳನ್ನು ಮಾಡ್ತಾನೆ. ಸ್ವತಃ ಅವನೇ ಮಾಡಿದ್ರು ಅವನು ಸ್ವತಃ ಮಾಡಿಲ್ಲ. ಇದನ್ನೇ ಹೇಳುವಂತಹದ್ದು ಅಚಿಂತ್ಯ ಭೇದ ಅಭೇದ ತತ್ವ. ಸಕಲ ಜಗತ್ತಿಗೆ ಕಾರಣಕರ್ತ ಭಗವಂತ, ಸಕಲ ಜಗತ್ತನ್ನು ಸೃಷ್ಟಿಸುವನು ಭಗವಂತ. ಅದನ್ನು ತನ್ನ ಶಕ್ತಿಯ ಮುಖಾಂತರ ಇದೆಲ್ಲ ಕೆಲಸಗಳನ್ನು ಮಾಡ್ತಾನೆ. ಅದರಿಂದ ಭಗವಂತ, ಭಗವಂತನ ಶಕ್ತಿ ಅಭಿನ್ನವಾದಂತಹದ್ದು ಆದರೂ ಭಿನ್ನವಾದಂತಹದ್ದು.
ಸೂರ್ಯ ಇದ್ದಾನೆ, ಸೂರ್ಯ ಲೋಕ ಇದೆ, ಸೂರ್ಯನ ಕಿರಣಗಳಿದೆ. ಸೂರ್ಯ ಕಿರಣಗಳು ಬೇರೆ, ಸೂರ್ಯ ಅನ್ನುವಂತಹ ಗ್ರಹ ಬೇರೆ. ಆದರೂ ಸೂರ್ಯ ಅಂತ ಹೇಳಿದಾಗ ಸೂರ್ಯನ ಕಿರಣ ಸೂರ್ಯ ಗ್ರಹ ಎರಡೂ ಸೇರುತ್ತೆ. ಸೂರ್ಯನ ಕಿರಣಗಳು ಇಲ್ಲೆಲ್ಲ ಬೆಳಕು ಕೊಡ್ತಾ ಇದೆ, ಹಾಗಂತ ಸೂರ್ಯನೇ ಇಲ್ಲಿ ಒಳಗೆ ಬಂದ ಅಂತ ಹೇಳೋದಿಲ್ಲ. ಆದರೆ ಸೂರ್ಯ ಅಂತ ಹೇಳಿದಾಗ ಇಲ್ಲಿ ಬೆಳಕು ಇರಬೇಕು. ಆದರೆ ಸೂರ್ಯ ಗ್ರಹ ಬೇರೆ, ಸೂರ್ಯನ ಕಿರಣಗಳು ಬೇರೆ. ಹಾಗೆಯೇ ಭಗವಂತ ಅಂತ ಹೇಳಿದಾಗ ಭಗವಂತನ ಶಕ್ತಿನೂ ಅಲ್ಲಿ ಸೇರಿರುತ್ತೆ. ಆದರೆ ಭಗವಂತನ ಶಕ್ತಿಗೆ ಮೇಲ್ಪಟ್ಟಂತಹವನು ಭಗವಂತ. ಭಗವಂತನಿಂದ ಭಗವಂತನ ಶಕ್ತಿ ಉತ್ಪನ್ನವಾಗುತ್ತೆ ಹೊರತು ಶಕ್ತಿಯಿಂದ ಭಗವಂತ ಉತ್ಪನ್ನ ಆಗೋದಿಲ್ಲ ಅನ್ನೋದನ್ನು ಈ ತತ್ವಜ್ಞಾನ ನಾವು ತಿಳಿಬೇಕು. ಇಲ್ಲಿ ಪ್ರಭುಪಾದರ ಒಂದು ಉದಾಹರಣೆ ಹೇಳ್ತಾ ಇದ್ದಾರೆ. ಹೇಗೆ ಒಂದು ತಾಯಿಯ ಗರ್ಭದಲ್ಲಿ ಶಿಶು ಬೆಳೆಯಬೇಕಾದರೆ ಪುರುಷನ ವೀರ್ಯದಿಂದ ಆ ಜೀವಾತ್ಮ ಹೋಗುತ್ತೆ. ಪುರುಷನ ವೀರ್ಯದಲ್ಲೇ ಜೀವಾತ್ಮ ಹೋಗಿ ಸ್ತ್ರೀಯ ಗರ್ಭವನ್ನು ಸೇರಿದಾಗ ಅಲ್ಲಿ ಆ ಜೀವಾತ್ಮ ಹೊರಗಿರುವಂತಹ ಭೌತಿಕವಾದಂತಹ ವಸ್ತುಗಳು ಬೆಳೀತಾ ಹೋಗುತ್ತೆ. ಜೀವಾತ್ಮ ಇಲ್ಲದೇ ಇದ್ರೆ ಒಂದು ಜಡ ವಸ್ತು ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅನೇಕ ಜನ ಹೇಳ್ತಾರೆ ಅದು ಒಳಗಿರುವಂತಹ ಗರ್ಭಕೋಶದಲ್ಲಿ ಆ ಶಿಶು ಬೆಳೆದ ಹಾಗೆ ಅದು ಎಷ್ಟೋ ತಿಂಗಳ ನಂತರ, 6 ತಿಂಗಳ ನಂತರನೋ 7 ತಿಂಗಳ ನಂತರೋ ಜೀವಾತ್ಮ ಬಂದು ಸೇರ್ಕೊಳ್ಳುತ್ತೆ ಅಂತ. ಆದ್ದರಿಂದ ಡಾಕ್ಟರ್ಗಳು ಕೂಡ ಅಥವಾ ಅನೇಕ ಸರ್ಕಾರಗಳು ಕೂಡ ಅದು 5 ತಿಂಗಳ ತನಕ ಗರ್ಭಪಾತ ಮಾಡ್ಕೋಬಹುದು ಬೇಕಿದ್ರೆ, ಅದು ಏನು ಪಾಪ ಇಲ್ಲ, ಅದಕ್ಕೇನು ಶಿಕ್ಷೆ ಇಲ್ಲ. ಆದರೆ 5 ತಿಂಗಳ ನಂತರ ಗರ್ಭಪಾತ ಮಾಡ್ಕೊಳಕ್ ಹೋದ್ರೆ ಅದಕ್ಕೆ ದಂಡ ವಿಧಿಸ್ತೀವಿ, ಅದು ಮಹಾಪಾಪ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಪಂಚಭೂತಗಳಿಂದ ಕೂಡಿರುವಂತಹ ಈ ಜಡ ಜಗತ್ತು, ಜಡ ವಸ್ತುಗಳು ತನ್ನ ತಾನ ಹಾಗೆ ಬೆಳೀಲಿಕ್ಕೆ ಅದಕ್ಕೆ ಶಕ್ತಿ ಇಲ್ಲ. ಎಲ್ಲಿ ತನಕ ಜೀವಾತ್ಮ ಬಂದು ಸೇರೋದಿಲ್ಲ ಅಲ್ಲಿ ತನಕ ಈ ಜಡ ವಸ್ತು ಯಾವುದೇ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಗರ್ಭಪಾತ ಅದು ಸಣ್ಣ 1 ತಿಂಗಳಲ್ಲಿ ಮಾಡೋದು ಪಾಪವೇ, 5 ತಿಂಗಳ ನಂತರ ಮಾಡೋದು ಪಾಪವೇ. ಆದ್ದರಿಂದ ಒಂದು ಗೃಹಸ್ಥ ಜೀವನ ಅಂತ ಹೇಳಿದಾಗ, ಒಂದು ಸಾಂಸಾರಿಕ ಜೀವನ ಅಂತ ಹೇಳಿದಾಗ ಅದು ಇಂದ್ರಿಯ ಭೋಗಿಸಲಿಕ್ಕೆ ಕಾರ್ಯವಲ್ಲ, ಬದಲಾಗಿ ಭಗವಂತನ ಸೇವೆಗೋಸ್ಕರ ಎಂದು ನಾವು ತಿಳಿಯಬೇಕು. ಜಗತ್ತಿನಲ್ಲಿ ನಡೀತಾ ಇರುವಂತಹ ಎಲ್ಲ ಒಂದು ಕಷ್ಟಗಳು, ಎಲ್ಲ ಆತಂಕಗಳಿಗೆ ಕಾರಣ ಜವಾಬ್ದಾರಿ ಇಲ್ಲದೆ ಪುರುಷ ಸ್ತ್ರೀಯರ ಸಂಘ ಆಗೋದ್ರಿಂದ ಇದಕ್ಕೆ ಹೇಳೋದು ಅನೈತಿಕ ಸಂಬಂಧ. ಅದು ವಿವಾಹದ ಹೊರಗಿರಬಹುದು ಅಥವಾ ವಿವಾಹದ ನಂತರವೂ ಕೂಡ ಇರಬಹುದು. ಗಂಡ ಹೆಂಡತಿಯು ಕೂಡ ಒಬ್ಬರನ್ನೊಬ್ಬರು ಸೇರಬೇಕಾದ್ರೆ ಅಲ್ಲಿ ಒಂದು ಜವಾಬ್ದಾರಿ ಇದೆ. ನಾವು ಮಾಡ್ತಾ ಇರುವಂತಹ ಈ ಕಾರ್ಯ ಇದು ಭಗವಂತನ ಸೇವೆಗೋಸ್ಕರ ಅನ್ನುವಂಥ ಭಾವನೆಯಿಂದ ಸೇರಿ ಮತ್ತೆ ಅದಕ್ಕೆ ಸರಿಯಾಗಿ ಸಂತಾನವನ್ನು ಉತ್ಪನ್ನ ಮಾಡಿ ಅದಕ್ಕೆ ಕೃಷ್ಣ ಭಕ್ತಿಯನ್ನು ಕೊಟ್ಟಾಗ ಮಾತ್ರ ಆ ಪರಿವಾರ, ಆ ಸಮಾಜ ಸುಖ ಶಾಂತಿಯಿಂದ ನೆನೆಸುತ್ತೆ ಹೊರತು, ಯಾವಾಗ ಇಂದ್ರಿಯ ಭೋಗಕ್ಕೋಸ್ಕರ ಒಂದು ಕೆಲಸವನ್ನು ಮಾಡ್ತೀವಿ ಆಗ ಆ ಕಾರ್ಯದಲ್ಲಿ ಕರ್ಮದ ಪ್ರತಿಕ್ರಿಯೆಗಳು ಅಂಟಿಕೊಳ್ಳುತ್ತೆ. ಆದ್ದರಿಂದ ಗೃಹಸ್ಥ ಜೀವನ ಲೈಂಗಿಕ ಸಂಪರ್ಕ ಒಂದು ಲೈಸೆನ್ಸ್ ಅಲ್ಲ. ಬದಲಾಗಿ ಒಂದು ಒಳ್ಳೆಯ ಶಿಶುವನ್ನು ಉತ್ಪನ್ನ ಮಾಡಿ ಅದನ್ನು ಮುಂದೆ ಕೃಷ್ಣ ಭಕ್ತಿಯಲ್ಲಿ ತೊಡಗಿಸ್ಲಿಕ್ಕೆ ಒಂದು ಅವಕಾಶ, ಭಗವಂತನ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ. ಎಲ್ಲಿ ತನಕ ನಾವು ಇದನ್ನು ಅರ್ಥಕೊಳ್ಳೋದಿಲ್ಲ, ಈ ಚಿಂತನೆಯನ್ನು ಬೆಳೆಸ್ಕೊಳ್ಳೋದಿಲ್ಲ, ನಾವು ಚಿಂತನೆ ಮಾಡ್ತೀವಿ ಯಾಕೋಸ್ಕರ ಎಷ್ಟೊಂದು ಕಷ್ಟಗಳು ಬರ್ತಾ ಇದೆ, ಯಾಕೋಸ್ಕರ ಸಮಾಜ ಹಾಳಾಗ್ತಾ ಇದೆ, ಯಾಕೋಸ್ಕರ ಮಕ್ಕಳುಗಳು ಸರಿಯಾದ ಮಾತು ಕೇಳ್ತಾ ಇಲ್ಲ, ಯಾಕೆ ನಮಗೆ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ, ಇದಕ್ಕೆಲ್ಲ ಕಾರಣ ನಾವೇ ಮಾಡಿದಂತಹ ಏನು ಅಜ್ಞಾನದಲ್ಲಿ, ಇಂದ್ರಿಯ ಭೋಗದಲ್ಲಿ ಮಾಡಿರುವಂತಹ ಒಂದು ಕಾರ್ಯದ ಫಲವಾಗಿ ನಮಗೆ ಅದು ಪ್ರತಿಕ್ರಿಯೆಗಳು ಬರುತ್ತೆ. ವೈಯಕ್ತಿಕವಾಗಿ, ಸಾಮಾಜಿಕವಾಗಿ,
ನಮಗೆ ಇದೆಲ್ಲದರ ಅನುಭವ ನಾವು ಅನುಭವಿಸಬೇಕಾಗುತ್ತೆ. ಆದ್ದರಿಂದ ಇಲ್ಲಿ ವೈಜ್ಞಾನಿಕವಾಗಿ ಇಲ್ಲಿ ಪ್ರಹ್ಲಾದ ಹೇಳ್ತಾ ಇದ್ದಾರೆ. ಅಂದರೆ ಈ ಯಾವುದು ಶ್ಲೋಕಗಳು ಭಗವದ್ಗೀತೆ ಆಗಲಿ ಪುರಾಣಗಳಾಗಲಿ ಇದ್ಯಾವುದೂ ಕೂಡ ಏನೊಂದು ಕಾಲ್ಪನಿಕವಾದಂತಹ ವಿಷಯ ಅಲ್ಲ. ಇದೆಲ್ಲವೂ ಸಂಪೂರ್ಣವಾಗಿ ವೈಜ್ಞಾನಿಕವಾಗಿದೆ. ಸರಿಯಾಗಿ ಬುದ್ಧಿ ಇರುವಂತಹವರು, ಸರಿಯಾದ ಬುದ್ಧಿ ಇರೋ ಜನರಿಂದ ಅರ್ಥ ಮಾಡಿಕೊಂಡ್ರೆ ಇದರ ಒಳ ಅರ್ಥಗಳು ಮತ್ತೆ ಹೇಗೆ ಈ ಎಲ್ಲ ಕಾರ್ಯಗಳು ತಪಸ್ಸೆಗಳು ನಮ್ಮ ಮೇಲೆ ಪ್ರಭಾವ ಬೀಳುತ್ತೆ ಅನ್ನೋದು ಅರ್ಥ ಆಗುತ್ತೆ. ಈಗ ಹೇಗೆ ಒಂದು ಸಣ್ಣ ಮಗುಗೆ ದೂರದಲ್ಲಿ ಆಕಾಶದಲ್ಲಿ ಹಾರುವಂತಹ ಏರೋಪ್ಲೇನ್ ಅದರ ಒಳಗಡೆ ಒಬ್ಬ ಪೈಲಟ್ ಇದ್ದಾನೆ, ಅದರ ಇಂಜಿನ್ ಇದೆ ಅಂತ ತಿಳಿಯೋದಿಲ್ಲ. ಒಂದು ಸುಮ್ಮನೆ ಏನೋ ಏರೋಪ್ಲೇನ್ ಹಾರ್ತಾ ಇದೆ ಅಂತ ಅನ್ಕೋತಾನೆ. ಅರೆ, ಯಾವ ವ್ಯಕ್ತಿ ಏರೋಪ್ಲೇನ್ಸ್ ಅನ್ನು ನೋಡಿದಾನೆ ಹತ್ರ ಹೋಗಿ, ಅವನು ಗೊತ್ತಿರುತ್ತೆ ಏರೋಪ್ಲೇನ್ ಹೇಗೆ ಹಾರುತ್ತೆ, ಅದಕ್ಕೆ ಪೆಟ್ರೋಲ್ ಹಾಕಬೇಕು, ಅದು ಇಂಜಿನ್ ಆನ್ ಮಾಡಬೇಕು, ಕರೆಂಟ್ ಇದೆ, ಪೈಲಟ್ ಇದ್ದಾನೆ, ಇದರಿಂದ ಅದು ಹಾರುತ್ತೆ ಅಂತ. ಹಾಗೆಯೇ ಇದೆಲ್ಲ ಭಗವದ್ಗೀತೆ ಭಾಗವತವಿರುವಂಥದ್ದು ಆಧ್ಯಾತ್ಮಿಕವಾಗಿ ಬುದ್ಧಿವಂತರಿಗೆ, ಬುದ್ಧಿವಂತಿಕೆ ಬೆಳೆಸಿಕೊಳ್ಳೋರಿಗೆ ಅಥವಾ ಬುದ್ಧಿವಂತಿಕೆ ಬೆಳೆಸ್ಕೋಬೇಕು ಅಂತ ಆಸಕ್ತಿ ಇರುವವರಿಗೆ. ಯಾರಿಗೆ ಭೌತಿಕ ಜಗತ್ತಿನಲ್ಲೇ ಇಂದ್ರಿಯ ಭೋಗಿಸ್ಕೊಂಡು ಇರಬೇಕು ಅನ್ನೋಂಥ ಚಿಂತನೆ ಇದೆ, ಈ ಜ್ಞಾನವು ಅವರಿಗೆ ಪ್ರಕಟ ಆಗೋದಿಲ್ಲ. ಆಧ್ಯಾತ್ಮಿಕವಾದ ಜ್ಞಾನ ಪ್ರಕಟವಾಗಬೇಕಾದ್ರೆ, ನಮಗೆ ಆತ್ಮ ಸಾಕ್ಷಾತ್ಕಾರ ಆಗಬೇಕಾದ್ರೆ ಅದಕ್ಕೆ ನಾವು ತಪಸ್ಯವನ್ನು ಆಚರಣೆ ಮಾಡಬೇಕು. ಅದರಿಂದ ಈ ಕಲಿಯುಗದ ಜನರಿಗೆ ಕೊಟ್ಟಿರುವಂತಹ ಒಂದು ತಪಸ್ಸೆ ಸತತವಾದಂತಹ ನಾಮಸ್ಮರಣೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇಲ್ಲಿ ಭಗವಂತ ಕೃಷ್ಣ ಪರಮಾತ್ಮ ಹೀಗೆ ವಿಷ್ಣುವಾಗಿ ವಿಸ್ತರಣೆಗೊಂಡು ಅವನು ಈ ಮಹತ್ತತ್ವವನ್ನು ಪ್ರವೇಶ ಮಾಡಿದಾಗ, ಅನಂತರ ಅನೇಕ ಬ್ರಹ್ಮಾಂಡಗಳನ್ನು ಸೃಷ್ಟಿ ಮಾಡಿ ಆ ಬ್ರಹ್ಮಾಂಡದ ಒಳಗಡೆ ಗರ್ಭೋದಕಶಾಯಿ ವಿಷ್ಣುವಾಗಿ ವಿಸ್ತರಣೆಗೊಂಡು ಆ ಗರ್ಭೋದಕಶಾಯಿ ವಿಷ್ಣುವಿನ ಹೊಕ್ಕಳಿನಿಂದ ತಾವರೆ ಹೂವು ಬಂದು ಅದರಲ್ಲಿ ಸೃಷ್ಟಿಯಾಗುವಂತಹವನು ಬ್ರಹ್ಮ. ಬ್ರಹ್ಮನಿಂದ ಮತ್ತೆ ಎಲ್ಲ ಸೃಷ್ಟಿಗಳು ಬ್ರಹ್ಮಾಂಡದ ಒಳಗಡೆ ವಿಸ್ತರಣೆಗೊಳ್ಳುತ್ತೆ ಅನ್ನೋದನ್ನು ವೈಜ್ಞಾನಿಕವಾಗಿ ಹೇಳಿದ್ದಾರೆ. ಆದ್ದರಿಂದ ಈ ಒಂದು ಜ್ಞಾನವನ್ನು ನಾವು ಯಥಾರೂಪವಾಗಿ ಸ್ವೀಕರಿಸಬೇಕೇ ಹೊರತು ಇದರ ಮೇಲೆ ನಾವು ವಾದ ವಿವಾದಗಳು ಮಾಡ್ತಾ ಇದ್ರೆ ಕೇವಲ ನಮ್ಮ ಸಮಯ ವ್ಯರ್ಥವಾಗುತ್ತೆ ಹೊರತು ನಮ್ಮ ಒಂದು ಭೌತಿಕ ಜ್ಞಾನದಿಂದ, ಭೌತಿಕವಾದಂತಹ ಇಂದ್ರಿಯಗಳಿಂದ ಈ ಸತ್ಯವನ್ನು ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ಸತ್ಯವನ್ನು ತಿಳಿಯಲಿಕ್ಕೆ ಒಂದೇ ಒಂದು ಮಾರ್ಗ, ಗುರುಗಳಿಗೆ ಶರಣಾಗಬೇಕು, ಅವರು ಕೊಟ್ಟಿರುವಂತಹ ತಪಸ್ಸ್ಯವನ್ನು ನಾವು ಆಚರಣೆ ಮಾಡಬೇಕು. ಇದನ್ನು ಬಿಟ್ಟು ಅದ್ಯಾಕೆ ಆಗಿದೆ, ಎಲ್ಲಿದ್ದಾನೆ ಭಗವಂತ, ಭಗವಂತ ಇದ್ದಿದ್ರೆ ಎಲ್ಲಿದ್ದಾನೆ ಅಂತೆಲ್ಲ ನಾವು ವಾದ ವಿವಾದಗಳು ಮಾಡ್ತಾ ಇದ್ರೆ, ನಮಗೆ ಕಾಣುವಂತಹ ಒಂದು ದೃಷ್ಟಿಯಿಂದ ಟೆಲಿಸ್ಕೋಪ್ ಮುಖಾಂತರ, ಮೈಕ್ರೋಸ್ಕೋಪ್ ಮುಖಾಂತರ ಎಲ್ಲಿದೆ ಭಗವಂತ ಅಂತ ಹುಡುಕ್ತಾ ಹೋದ್ರೆ ನಮಗೆ ಭಗವಂತ ಅನ್ನೋದು ಪ್ರಾಪ್ತಿ ಆಗೋದಿಲ್ಲ. ಭಕ್ತಿ ರಸಾಂಶದಲ್ಲಿ ಹೇಳಿರುವ ಹಾಗೆ, ಶ್ರುತಿ ಸ್ಮೃತಿ ಪುರಾಣಾದಿ ಪಾಂಚರಾತ್ರಿಕಾ ವಿಧಿಂ ವಿನಾ ಐಕಾಂತಿಕಿ ಹರೇರ್ ಭಕ್ತೆ ಉತ್ಪಾತಯಾಂತಿ ಕಲ್ಪತೆ ಉತ್ಪಾತಯೈವ ಕಲ್ಪತೆ. ಸ್ಮೃತಿ ಪುರಾಣಗಳು ವೇದಗಳು ಇದೆಲ್ಲ ಶಾಸ್ತ್ರೋತವಾಗಿ ವೈಜ್ಞಾನಿಕವಾಗಿರುವಂತಹ ಗ್ರಂಥಗಳನ್ನು ನಾವು ಓದಬೇಕು, ಅದನ್ನು ತಿಳ್ಕೋಬೇಕು, ಅದರ ಪ್ರಕಾರ ನಾವು ಭಕ್ತಿಯನ್ನು ಮಾಡಬೇಕು. ಅದನ್ನು ಬಿಟ್ಟು ನಮ್ಮ ಮನಸ್ಸಿಗೆ ಬಂದ ಹಾಗೆ ನಾವು ಏನೇನೋ ಕಾರ್ಯಗಳನ್ನು ಮಾಡಿದ್ರೆ ಇದು ಕೇವಲ ಉತ್ಪಾತವನ್ನು ಉಂಟು ಮಾಡುತ್ತೆ. ಇದನ್ನು ದಿವಸ ಕೆಲವು ಜನ ಅಥವಾ ಅಧಿಕವಾಗಿ ಜನ ನಾಸ್ತಿಕರಿದ್ದಾರೆ, ಯಾವುದು ಇಲ್ಲ, ಭಗವಂತ ಇಲ್ಲ ಅಂತ ತಿಳಿಯುವಂಥದ್ದು ಅಧಿಕ. ಆದರೆ ಅವರಿಗಿಂತ ಜಾಸ್ತಿ ಉತ್ಪಾತ ಮಾಡ್ತಾ ಇರುವಂಥವರು ಏನೂ ಗೊತ್ತಿದೆ ತಮ್ಮ ಮನಸ್ಸಿಗೆ ಬಂದೇ ಹಾಗೆ ಮಾಡ್ತಾ ಇರುವಂತಹ ಒಂದು ಆಧ್ಯಾತ್ಮಿಕ ಕೆಲಸಗಳಿದೆ. ಕೆಲವರು ನಂಬೋದೇ ಇಲ್ಲ, ಅದು ಸ್ಪಷ್ಟವಾಗಿ ಗೊತ್ತಾಗದೆ ನಂಬದೇ ಇರೋರು ಅಂತ. ಆದರೆ ಕೆಲವರು ಪೂಜೆ ಪಠನ ಎಲ್ಲ ಮಾಡ್ತಾ ತಮ್ಮ ಮನಸ್ಸಿಗೆ ಬಂದ ಹಾಗೆ ಕೆಲಸಗಳನ್ನು ಮಾಡ್ತಾರೆ, ಅದು ಇನ್ನೂ ಜಾಸ್ತಿ ಉತ್ಪಾತ ಮಾಡುವಂಥದ್ದು. ಶಾಸ್ತ್ರಗಳನ್ನು ಓದಿ ಅದಕ್ಕೆ ತಪ್ಪು ಅರ್ಥಗಳನ್ನು ಕೊಡುತ್ತಾ ಕೇವಲ ಇಂದ್ರಿಯ ಭೋಗಕ್ಕೆ ಮಾಡ್ತಾ ಇರುವಂತಹ ಕೆಲಸಗಳನ್ನು ಮಾಡ್ತಾ ಜನ ಆ ಆಧ್ಯಾತ್ಮಿಕ ವಿಷಯ ಇರೋದೇ ಇಂದ್ರಿಯ ಭೋಗಕ್ಕೋಸ್ಕರ ಅಂತ ಅದನ್ನು ತಪ್ಪು ಅರ್ಥ ಕೊಡ್ತಾರೆ. ಇದು ಶಾಸ್ತ್ರಗಳ ನಿಂದನೆ, ಭಗವಂತನ ನಿಂದನೆ. ಶಾಸ್ತ್ರಗಳು ಯಾವತ್ತೂ ನಮಗೆ ಭೌತಿಕವಾಗಿ ಇಂದ್ರಿಯ ಭೋಗಿಸ್ಕೊಂಡು ಇರಬೇಕು ಅಂತ ಉಪದೇಶ ಮಾಡೋದಿಲ್ಲ. ಈ ಪ್ರಹ್ಲಾದ
ಒಂದು ಪ್ರಾರ್ಥನೆ ಮಾಡ್ಕೊಳ್ಳೋದು ಇಷ್ಟೇ, ಹೇ ಭಗವಂತ ನನಗೆ ನಿನ್ನ ಚರಣ ಕಮಲಗಳ ಆಶ್ರಯ ಕೊಡು ಅಂತ ಪ್ರಾರ್ಥನೆ ಮಾಡ್ಕೊಂಡೆ. ಕುಂತಿ ಮಹಾರಾಣಿ, ಅಂಬರೀಷ್ ಮಹಾರಾಜ, ಧ್ರುವ ಮಹಾರಾಜ, ಯಾರ ವೈಷ್ಣವನ ಕತೆ ಕೇಳಿದಾಗಲೂ ಎಲ್ಲಿ ಕೂಡ ಅವರು ನನಗೆ ಅರಮನೆ ಬೇಕು, ಸಂಸಾರ ಬೇಕು, ನನ್ನ ಮಕ್ಕಳು ಚೆನ್ನಾಗಿರಬೇಕು, ಹೆಂಡತಿ ಬೇಕು, ಗಂಡ ಬೇಕು ಅಂತ ಎಲ್ಲೂ ಕೇಳಿಲ್ಲ. ಅವರೆಲ್ಲ ಕೇಳಿರುವಂತಹದ್ದು ನನಗೆ ನಿನ್ನ ಚರಣಕಮಲಗಳ ಆಶ್ರಯ ಬೇಕು, ನಿನ್ನ ನಾಮಸ್ಮರಣೆ ಸದಾ ಮಾಡ್ತಿರಬೇಕು, ಯಾವತ್ತೂ ನಾನು ನಿನ್ನ ಮರೆಯಬಾರದು ಅನ್ನೋ ಪ್ರಾರ್ಥನೆ ಮಾತ್ರ ಮಾಡಿದ್ದಾರೆ ಹೊರತು ಯಾವ ಸೇವೆಯನ್ನು ಅವರು ಕೇಳಿಲ್ಲ. ಆದ್ದರಿಂದ ನಾವು ಇದನ್ನು ತಿಳಿಯಬೇಕು, ಓದಬೇಕು. ನಾವು ಅನೇಕ ಇಸ್ಕಾನ್ ಸಂಸ್ಥೆಯಲ್ಲಿ ಭಕ್ತರಿಗೆ ಹೇಳ್ತಾ ಇರ್ತೀವಿ, ದಯವಿಟ್ಟು ಗ್ರಂಥಗಳನ್ನು ಓದಿ, ಅರ್ಥ ಮಾಡಿಕೊಳ್ಳಿ, ಸಮಯ ಕೊಡಿ. ಅರೆ ಭಕ್ತರು, ನಾವು ಬರೀ ಜಪ ಮಾಡ್ತೀವಿ, ಸೇವೆ ಮಾಡ್ತೀವಿ ಅಥವಾ ಇನ್ನೇನೋ ಕೆಲಸಗಳು ಮಾಡ್ತೀವಿ, ಅರೆ ಓದಲಿಕ್ಕೆ ಸಮಯ ಇಲ್ಲ ಅಂತ ಓದೋದನ್ನು ಅವರು ಅಷ್ಟು ಲಕ್ಷ್ಯ ಕೊಡ್ತಾ ಇಲ್ಲ, ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಶ್ರೀ ಪ್ರಭುಪಾದರು ಬಾರಿ ಬಾರಿ ಹೇಳ್ತಾ ಇದ್ರು, ನೀವೆಲ್ಲ ನಿಜವಾಗಿ ನನ್ನ ಶಿಷ್ಯಂದ್ರಾಗಿದ್ರೆ ದಯವಿಟ್ಟು ನಾನು ಬರೆದಿರುವ ಗ್ರಂಥಗಳನ್ನು ಓದಿ. ಪ್ರಭುಪಾದರು ಅಷ್ಟೊಂದು ಸಮಯ ಕೊಟ್ಟ ಗ್ರಂಥಗಳನ್ನು ಬರೆದಿರುವಂಥದ್ದು ಮಾರಾಟ ಮಾಡಲಿಕ್ಕಲ್ಲ, ಕೇಳಿ ವಿತರಣೆ ಮಾಡಲಿಕ್ಕಲ್ಲ. ಯಾರು ವಿತರಣೆ ಮಾಡ್ತಾರೆ ಅವರು ಸ್ವತಃ ಓದಬೇಕು, ಅರ್ಥ ಮಾಡ್ಕೋಬೇಕು, ನಮ್ಮ ಜೀವನವನ್ನು ಧನ್ಯ ಗಳಿಸ್ಕೋಬೇಕು, ಭಗವಂತನ ಪ್ರಾಪ್ತಿ ಮಾಡ್ಕೋಬೇಕು. ನಾವು ಆಚರಣೆ ಮಾಡಬೇಕು, ಅನಂತರ ನಾವು ಬೇರೆಯವರಿಗೆ ಪ್ರಚಾರವನ್ನು ಮಾಡಬೇಕು. ತ್ವಂವಾ ಇದಂ ಸದಸದೀಶ ಭವಾಂಸ ತೋನ್ಯೋ ಮಾಯಾ ಯದಾತ್ಮ ಪರಬುದ್ಧಿರಿಯಂ ಹ್ಯ ಪಾರ್ಥ ಯದ್ಯಸ್ಯ ಜನ್ಮ ನಿಧನಂ ಸ್ಥಿತಿರೀಕ್ಷಣಂ ಚ ತದ್ವೈ ತದೇವ ವಸುಕಾಲವದಸ್ತಿ ತರ್ವೋಹೋ. ಹೇ ಭಗವಂತ, ನನ್ನ ಪ್ರೀತಿಯ ಒಡೆಯ, ಈ ಸಮಸ್ತ ಬ್ರಹ್ಮಾಂಡಕ್ಕೆ ಕಾರಣಕರ್ತ ನೀನೆ, ಹಾಗೂ ಎಲ್ಲವೂ ಕೂಡ ನಿನ್ನ ಶಕ್ತಿಯ ವಿಸ್ತರಣೆ. ಈ ಸಮಸ್ತ ಬ್ರಹ್ಮಾಂಡದಲ್ಲಿ ಇರುವವನು ನೀನೆ, ಆದರೆ ನೀನು ಇದರಿಂದ ಮೇಲಿರುತ್ತೀಯ. ನಾನು ನನ್ನದು ಅನ್ನುವಂತಹ ಚಿಂತನೆ ನಿನಗಿಲ್ಲ, ಎಲ್ಲವೂ ನಿನ್ನಿಂದಲೇ ಉತ್ಪನ್ನವಾಗುತ್ತದೆ. ಆದರೆ ನೀನು ಇದಕ್ಕಿಂತ ಭಿನ್ನವಾದಂತಹವನು, ಸಕಲ ಜಗತ್ತಿಗೆ ಸೃಷ್ಟಿಕರ್ತ ಹಾಗೂ ವಿನಾಶಕರ್ತನು ನಿನ್ನಿಂದನೇ ಆಗುತ್ತದೆ. ಈ ಸಮಸ್ತ ಜಗತ್ತು ಹಾಗೂ ನಿನಗೆ ಇರುವಂತಹ ಸಂಬಂಧ ಒಂದು ಬೀಜ ಹಾಗೂ ಮರದ ಉದಾಹರಣೆಯಿಂದ ನಾವು ತಿಳಿಯಬಹುದು. ಈ ಪ್ರಹ್ಲಾದ್ ಮಹಾರಾಜ ಉದಾಹರಣೆ ಹೇಳ್ತಾ ಇದ್ದಾನೆ, ಹೇ ಭಗವಂತ, ಈ ಜಗತ್ತಿಗೂ ಹಾಗೂ ನಿನಗೂ ಇರುವ ಸಂಬಂಧ ಯಾವ ರೀತಿ, ಒಂದು ಬೀಜ ಹಾಗೂ ಮರದ ಹಾಗೆ. ಒಂದು ಬೀಜ ತುಂಬಾ ಸಣ್ಣದಿರುತ್ತೆ, ಆದರೆ ಅದು ಬೆಳೆದಾಗ ಒಂದು ದೊಡ್ಡ ಮರವಾಗಿ ಅದರಲ್ಲಿ ಎಲೆ, ಹಣ್ಣುಗಳು, ರೆಂಬೆಗಳು, ಕೊಂಬೆಗಳು, ಬೇರು ಎಲ್ಲವೂ ಕಂಡು ಬರುತ್ತೆ. ಹಾಗೆಯೇ ಭಗವಂತ ಕೃಷ್ಣ ಒಬ್ಬನೇ, ಆದರೆ ಅವನಿಂದ ಸಕಲ ಆಧ್ಯಾತ್ಮಿಕ ಜಗತ್ತು, ಕೋಟ್ಯಾಂತರ ವೈಕುಂಠ ಲೋಕಗಳು ಹಾಗೂ ಭೌತಿಕ ಜಗತ್ತು, ಅದರಲ್ಲಿರುವಂತಹ ಕೋಟ್ಯಾಂತರ ಬ್ರಹ್ಮಾಂಡಗಳು, ಇದೆಲ್ಲದಕ್ಕೂ ವಿಸ್ತರಣೆ, ಇದಕ್ಕೆ ಮೂಲ ಬೀಜ ಕಾರಣ ಕೃಷ್ಣ. ನನ್ನ ಭಗವದ್ಗೀತೆಯಲ್ಲಿ ಸ್ವಯಂ ಕೃಷ್ಣನ ಹೇಳಿದ್ದಾನೆ, ಸರ್ವಯೋನೀಶು ಕೌಂತೆಯ ಅಹಂ ಬೀಜ ಪ್ರದಾಪಿತ, ಬೀಜ ಕೊಡ್ತಾ ಇರುವಂತಹ ಮೂಲ ಕಾರಣ ನಾನು ಎಂದು ಭಗವಂತ ಹೇಳಿದ್ದಾನೆ. ಅನೇಕ ಉದಾಹರಣೆಗಳು, ಇವಾಗ ಹೇಗೆ ಹತ್ತಿಯನ್ನು ತಗೋತೀವಿ, ಹತ್ತಿಯನ್ನು ದಾರವಾಗಿ ಪರಿವರ್ತನೆಗೊಳಿಸ್ತೀವಿ, ದಾರದಲ್ಲಿ ಹತ್ತಿ ಕಾಣೋದಿಲ್ಲ, ಹಾಗೆ ದಾರದಿಂದ ಬಟ್ಟೆ ಮಾಡ್ತೀವಿ, ಬಟ್ಟೆ ಮಾಡಿದಾಗ ಅದರಲ್ಲಿ ದಾರ ಅಂತ ಅದನ್ನು ಹೇಳೋದಿಲ್ಲ, ದಾರ ಕಾಣಿಸೋದಿಲ್ಲ. ಆದರೆ ಬಟ್ಟೆ ಆಗಿರೋದು ದಾರದಿಂದ, ದಾರ ಆಗಿರೋದು ಹತ್ತಿಯಿಂದ. ಹಾಗೆಯೇ ಈ ಸಕಲ ಬ್ರಹ್ಮಾಂಡದಲ್ಲಿ ಅನೇಕ ವಿವಿಧತೆಗಳಿವೆ, ಇದೆಲ್ಲ ವಿವಿಧತೆಗಳು ಬಂದಿದ್ದು ಬ್ರಹ್ಮನಿಂದ. ಅರೆ ಬ್ರಹ್ಮನಿಗೂ ಕಾರಣಕರ್ತ ಯಾರು? ಅವನು ವಿಷ್ಣು. ವಿಷ್ಣುಗೆ ಕಾರಣಕರ್ತ ಕೃಷ್ಣ. ಹೀಗೆ ಮೂಲವಾಗಿ ಗೋವಿಂದ ಮಾದಿ ಪುರುಷಂ, ಗೋವಿಂದ ಕೃಷ್ಣನಿಂದ ಎಲ್ಲವೂ ಉತ್ಪನ್ನವಾಗುತ್ತದೆ, ಮತ್ತು ಎಲ್ಲದಕ್ಕೂ ಒಂದು ಕಾರಣ ಇದೆ. ಯಾವುದು ಕೂಡ ಕಾರಣವಿಲ್ಲದೆ ತನ್ನ ತನ್ನ ಹಾಗೆ ಏನೂ ಕೂಡ ಆಗುತ್ತಿಲ್ಲ. ಯಾಕಂದ್ರೆ ವಿಜ್ಞಾನಿಗಳು ವೈಜ್ಞಾನಿಕವಾಗಿ ಅವರು ಸಂಶೋಧನೆ ಮಾಡುತ್ತಾ ಹೇಳೋದೇನು, ಈ ಜಗತ್ತು ಇದಕ್ಕಿದ್ದ ಹಾಗೆ ಒಂದು ಸ್ಫೋಟ ಆಯಿತು, ಸ್ಫೋಟದಿಂದ ಎಲ್ಲ ಸೃಷ್ಟಿಗಳು ಶುರುವಾಯಿತು ಅಂತ. ಅಲ್ಲಿ ನಾವು ನೋಡ್ತಾ ಇರುವ ಹಾಗೆ ಯಾವುದೇ ಒಂದು ವಿಷಯ ಆಕಸ್ಮಿಕವಾಗಿ ಏನೂ ಕೂಡ ಆಗ್ತಾ ಇಲ್ಲ. ಆವತ್ತು ನೀವು ಇದು ಹೂವಿನ ಗಿಡ ಹಚ್ಚಿದಾಗ ಆ ಹೂವಿನ ಗಿಡ ಒಂದು ದಿವಸ ಹೋಗಿ ನೋಡಿದಾಗ ಅಲ್ಲಿ ಯಾವುದೇ ಹಣ್ಣು ಬಂದಿರೋದಿಲ್ಲ ಅಲ್ವಾ? ಗುಲಾಬಿ ಹೂ ಹಚ್ಚಿದಾಗ ಗುಲಾಬಿ ಹೂ ಬಿಡುತ್ತೆ ಹೊರತು
ಅದರಲ್ಲಿ ಕಲ್ಲಂಗಡಿ ಹಣ್ಣು ಅಥವಾ ಇನ್ನೇನೋ ಹಣ್ಣು ಅದರಲ್ಲಿ ಬರೋದಿಲ್ಲ. ಹಾಗೆಯೇ ಜಗತ್ತಿನಲ್ಲಿ ಯಾವುದು ಕೂಡ ಆಕಸ್ಮಿಕವಲ್ಲ. ಈ ಜಗತ್ತಿನ ಪ್ರತಿಯೊಂದು ಸೃಷ್ಟಿಗೂ ಒಂದು ಕಾರಣ ಇದೆ. ಮತ್ತೆ ಹಾಗೆಯೇ ಮನುಷ್ಯ ಜನ್ಮ ಅನ್ನು ಬಂದಿರುವಂತದ್ದು ಕೂಡ ನಮ್ಮ ಉದ್ದೇಶ. ನಾವು ಈ ಸಂಸಾರದ ಚಕ್ರದಿಂದ ಬಿಡುಗಡೆ ಆಗಬೇಕು, ನಮ್ಮ ಇಂದ್ರಿಯಗಳನ್ನು ನಾವು ವಶಪಡಿಸ್ಕೋಬೇಕು, ಗೋಸ್ವಾಮಿಗಳಾಗಬೇಕು, ಭಗವಂತನ ಪ್ರೇಮವನ್ನು ಬೆಳೆಸ್ಕೊಳ್ಳುತ್ತಾ ನಾವು ಭಗವಂತನ ಧಾಮಕ್ಕೆ ಮರಳಿ ಹೋಗಬೇಕು. ಶ್ಲೋಕ 32. ಯಸ್ಯೇದಮಾತ್ಮನಿ ಜಗದ್ ವಿಲಯಾಂಬು ಮಧ್ಯೆ ಶಶೇತ್ಮನಾ ನಿಜ ಸುಖಾನುಭವೋ ನಿರೀಹ ಯೋಗೇನ ಮೀನಿತ ದೃಗಾತ್ಮ ನಿಪೀತ ನಿದ್ರ ತುರ್ಯೇ ಸ್ಥಿತೋ ನತು ತಮೋ ನ ಗುಣಾಂಶ ಯುಂಕ್ಷೇ. ಇವತ್ತಿನ ಶ್ಲೋಕ ಇಲ್ಲಿ ಹೇಳ್ತಾ ಇರೋ ಹಾಗೆ ಭಗವಂತ ಇನ್ನು ಯೋಗ ನಿದ್ರೆಯಲ್ಲಿದೆಯ, ಅರ್ಧ ಕಣ್ಣುಗಳನ್ನು ಮುಚ್ಚುತ್ತಾ ಕಾಣತಕ್ಕ ಸಾಗರದಲ್ಲಿ ನಿದ್ರೆ ಮಾಡ್ತಾರೋ ಕಾಣ್ತಾ ಇದೆಯಾ? ಆದ್ರೆ ನಿಜವಾಗಿ ನೀನು ನಮ್ಮ ಹಾಗೆ ನಿದ್ರಿಸುತ್ತಿಲ್ಲ. ನೀನು ನಿದ್ರೆ ಮಾಡ್ತಾ ಇದ್ರು ಕೂಡ ನೀನು ಅನೇಕ ಸೃಷ್ಟಿಯನ್ನು ಮಾಡ್ತಾ ಇದೆ. ಭಗವಂತ ಕೃಷ್ಣ ಪರಮಾತ್ಮ ಈ ಭೌತಿಕ ಜಗತ್ತಿನ ಸೃಷ್ಟಿಗೋಸ್ಕರ ನಾನಾ ರೀತಿಯಲ್ಲಿ ವಿಸ್ತರಣೆಗೊಳ್ಳುತ್ತಾನೆ. ಕೃಷ್ಣನಿಂದ ಬಲರಾಮ, ಬಲರಾಮನಿಂದ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅನ್ನುವಂಥ ಚತುರ್ವ್ಯೂಹ ವಿಷ್ಣು ತತ್ವ ಸೃಷ್ಟಿಯಾಗುತ್ತೆ. ಮತ್ತೆ ಅವರಿಂದ ಎರಡನೇ ಚತುರ್ವ್ಯೂಹ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಆ ಸಂಕರ್ಷಣದಿಂದ ಮೂರು ಪುರುಷಾವತಾರಗಳು, ಮಹಾವಿಷ್ಣು, ಗರ್ಭೋದಕಷಾಯಿ ವಿಷ್ಣು ಮತ್ತು ಕ್ಷೀರೋದಕಷಾಯಿ ವಿಷ್ಣು, ಹೀಗೆ ಮೂರು ವಿಷ್ಣು ರೂಪಗಳು. ಆ ಕಾರಣದಕಷಾಯಿ ವಿಷ್ಣು ಅಥವಾ ಮಹಾವಿಷ್ಣು ಕಾರಣದಕಷಾಯ ಸಾಗರದಲ್ಲಿ ಯೋಗ ನಿದ್ರೆಯನ್ನು ಮಾಡಿದಾಗ ಅವನ ರೋಮಕೂಪಗಳಿಂದ ಬ್ರಹ್ಮಾಂಡಗಳು ಉತ್ಪನ್ನ ಆಗುತ್ತೆ. ಆ ಪ್ರತಿಯೊಂದು ಬ್ರಹ್ಮಾಂಡದ ಪಾಲನೆಗೋಸ್ಕರ ಗರ್ಭೋದಕಷಾಯಿ ವಿಷ್ಣು ವಿಸ್ತರಣೆಗೊಳ್ಳುತ್ತಾನೆ. ಮತ್ತೆ ಪ್ರತಿಯೊಂದು ಈ ಜಗತ್ತಿನಲ್ಲಿ ನಿರ್ದೇಶನಗೋಸ್ಕರ, ಇದರ ಪಾಲನೆಗೋಸ್ಕರ ಅವನು ಕ್ಷೀರೋದಕಷಾಯಿ ವಿಷ್ಣುವಾಗಿ ವಿಸ್ತರಣೆಗೊಳ್ಳುತ್ತಾನೆ. ಹೀಗೆ ವೈಜ್ಞಾನಿಕವಾಗಿ ಇದೆಲ್ಲವೂ ಬ್ರಹ್ಮ ಹೇಳ್ತಾ ಇದ್ದಾನೆ. ಹಾಗೂ ಇದರ ಶ್ಲೋಕ ಇದೆ ಬ್ರಹ್ಮಸಂಹಿತೆಯಲ್ಲಿ, ಯಸ್ಯೈ ಕನಿಷ್ಠಿತ ಕಾಲ ಮಥಾವಲಂಬ್ಯ ಜೀವಂತಿ ಲೋಮ ವಿರಜ ಜಗದಂಡನಾಥ ವಿಷ್ಣುರ್ ಮಹಾಂಸ ಯಸ್ಯ ಕಲಾ ವಿಶೇಷೋ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಭಗವಂತ ಅವನ ಉಸಿರಾಟದಿಂದ, ಮಹಾವಿಷ್ಣು ಎಷ್ಟು ಉಸಿರಾಡ್ತಾನೆ, ಅವನು ಉಸಿರು ಹೊರಗಿಟ್ಟಾಗ ಬ್ರಹ್ಮಾಂಡಗಳು ಸೃಷ್ಟಿಯಾಗುತ್ತೆ. ಯಾವಾಗ ಉಸಿರು ಒಳಗೆ ತಗೋತಾನೆ ಅವಾಗ ಎಲ್ಲಾ ಬ್ರಹ್ಮಾಂಡಗಳು ಅವನ ಶರೀರದ ಒಳಗೆ ಸೇರ್ಕೊಳ್ಳುತ್ತೆ. ಆದರೆ ಈ ಸಮಯ ಏನಿದೆ ಅವನ ಒಂದು ಉಸಿರಾಟ, ಅದು ನಮ್ಮ ಲೆಕ್ಕದ ಪ್ರಕಾರ 311 ಕೋಟಿ ವರ್ಷಗಳು. ಇದು ಬ್ರಹ್ಮನ ಆಯಸ್ಸು. ಇದು ಬ್ರಹ್ಮಾಂಡ ಜೀವಂತವಾಗಿರುವಂತಹ ಸಮಯ 311 trillion years, 311 ಕೋಟಿ ವರ್ಷ. ನಾವು ಯಾವತ್ತೂ ಕೂಡ ಇವತ್ತಿನ ದಿವಸ ಇಷ್ಟು ಲೆಕ್ಕಾಚಾರ ನಾವು ಮಾಡಿರೋದಿಲ್ಲ, ಅದು ಶಾಸ್ತ್ರ ಇದನ್ನು ವಿವರಿಸ್ತಾ ಇದೆ. ಅದರಿಂದ ಇಲ್ಲಿ ಭಗವಂತನ ನಿದ್ರೆ ನಮ್ಮ ಹಾಗೆ ನಿದ್ರೆ ಅಲ್ಲ. ನಾವು ಎಲ್ಲ ಕೆಲವೊಮ್ಮೆ ಜನ ಹೋಗ್ತಾರೆ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ತಾರೆ, ಸ್ವಿಮ್ಮಿಂಗ್ ಪೂಲಲ್ಲಿ ಒಂದು ಟ್ಯೂಬ್ ಹಾಕೊಂಡು ಆ ಟ್ಯೂಬ್ ಮೇಲೆ ನಿದ್ರೆ ಮಾಡ್ತಾರೆ, ಆರಾಮ್ ಮಾಡ್ತಾರೆ. ಅಂದರೆ ಅವರ ಆರಾಮಿಂದ ಏನಾಗ್ತಾ ಇದೆ, ಅವರ ಮನುಷ್ಯ ಜನ್ಮದ ಸಮಯ ಅನ್ನೋದು ನಷ್ಟ ಆಗ್ತಾ ಇದೆ. ಅಲ್ಲಿ ಯಾವುದೇ ರೀತಿಯ ಯೋಗ್ಯವಾದಂತಹ ಕೆಲಸ ಏನೂ ಅಲ್ಲಿ ಆಗ್ತಾ ಇದೆ. ಅರೆ ಭಗವಂತನ ನಿದ್ರೆ ಹಾಗಲ್ಲ. ಭಗವಂತ ಅಲ್ಲಿ ನಿದ್ರಾವಸ್ಥೆಯಲ್ಲಿ ಕಾಣ್ತಾ ಇದ್ರು, ಅವನ ನಿದ್ರೆಯನ್ನು ಯೋಗ ನಿದ್ರಾ ಅಂತ ಹೇಳ್ತಾರೆ. ಅವನ ನಿದ್ರೆಯಲ್ಲೂ ಕೂಡ ಸಕಲ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡ್ತಾ ಇದ್ದಾನೆ, ಆ ಸೃಷ್ಟಿಯ ಪಾಲನೆ ಅನ್ನೋದು ಮಾಡ್ತಾ ಇದ್ದಾನೆ. ಆದ್ರಿಂದ ನಾವು ಭಗವಂತನ ಸಮಾನ ಯಾವತ್ತೂ ಕೂಡ ಆಗೋದಿಲ್ಲ, ಹಾಗೂ ಭಗವಂತನ ಹಾಗೆ ನಾವು ಆಡ್ಲಿಕ್ಕೆ ಪ್ರಯತ್ನವೂ ಕೂಡ ಮಾಡಬಾರದು. ಭಗವಂತ ಲಕ್ಷಾಂತರ ಗೋಪಿಕಾಸ್ತ್ರೀಯರ ಜೊತೆ ರಾಸಲೀಲೆಯನ್ನು ಮಾಡ್ತಾನೆ. ಅರೆ ಯಾವತ್ತೂ ಕೂಡ ಭಗವಂತ ರಾಸಲೀಲೆಯ ನಂತರ ಆ ಎಲ್ಲ ಗೋಪಿಕಾಸ್ತ್ರೀಯರು ಗರ್ಭಿಣಿಯಾದ್ರು ಅಥವಾ ಇನ್ನೇನೋ ಅವರೆಲ್ಲ ಹೋಗಿ ಗರ್ಭಪಾತ ಮಾಡಿಕೊಂಡ್ರು ಅಂತೆಲ್ಲ ಎಲ್ಲೂ ನಾವು ಕಥೆಯಲ್ಲಿ ಕೇಳಿ ಬರೋದಿಲ್ಲ. ಅರೆ ಜನ ಭಗವಂತ ರಾಸಲೀಲೆ ಆಡ್ದ,
ಎಲ್ಲಾ ಸ್ತ್ರೀಯ ಜೊತೆ ನೃತ್ಯ ಮಾಡಿದ ಹಾಗೆ ನಾನು ನೃತ್ಯ ಮಾಡ್ತೀನಿ ಅಂತ ಹೇಳಿ ಜನರು ಇಲ್ಲಿ ದಾಂಡಿಯಾ ಅಂತ ಆಡ್ತಾರೆ ದೀಪಾವಳಿ ಸಮಯದಲ್ಲಿ. ಎಲ್ಲ ಆಸ್ಪತ್ರೆಗಳು ಆ ದಾಂಡಿಯಾ ಆಡದ ಮೇಲೆ ಎರಡು ಮೂರು ತಿಂಗಳಲ್ಲಿ ಅನೇಕ ಜನರು ಗರ್ಭಪಾತ ಮಾಡಲಿಕ್ಕೆ ಅಂತ ಹೋಗ್ತಾರೆ. ಆದ್ರಿಂದ ನಾವು ಭೌತಿಕವಾದ ಜನ ನಾವು ಇಂದ್ರಿಯ ಭೋಗದಲ್ಲಿ ತೊಡಗಿದ್ರೆ ನಾವು ಪಾಪದ ಒಂದು ಕೃತ್ಯಗಳಿಗೆ ನಾವು ಒಳಗಾಗ್ತೀವಿ. ಶಿಖಾವನ ತಾಯಿಗೆ ರಾಧಾ ಶ್ಯಾಮಚಂದ್ರ ಭಗವಾನಿಗೆ ಭಗವಂತ ಜಗತ್ಪತಿ ಜಗದೊಳೆಯ ಜಗತ್ತಿನ ಸೃಷ್ಟಿಕರ್ತ. ಪ್ರತಿಯೊಂದು ಜೀವಾತ್ಮಕ್ಕೂ ಭಗವಂತನ ಜೊತೆ ಒಂದು ವಿಶೇಷವಾದ ಸಂಬಂಧವಿದೆ. ಆದ್ರಿಂದ ಭಗವಂತ ಆ ಜೀವಾತ್ಮರಿಗೆ ಅವನು ಆ ರೂಪಗಳಲ್ಲಿ ಆ ರಸಗಳಲ್ಲಿ ಆನಂದ ಕೊಡ್ತಾನೆ. ಹಾಗಂತ ನಾವು ಭಗವಂತನ ಹಾಗೆ ಆಗಲಿಕ್ಕೆ ಹೋದರೆ ನಾವು ಭೌತಿಕವಾದಂತಹ ಕರ್ಮದ ಬಂಧನಗಳಿಗೆ ನಾವು ಒಳಗಾಗ್ತೀವಿ ಹಾಗೂ ಜನ್ಮ ಮೃತ್ಯು ಜರಾವ್ಯಾಧಿಯ ಒಂದು ಚಕ್ರದಲ್ಲಿ ನಾವು ಸಿಕ್ಕಿ ಆಳ್ಕೊಳ್ತೀವಿ. ಅದರಿಂದ ಭಗವಂತನ ಒಂದು ಚಟುವಟಿಕೆಗಳು ನಮಗಿಂತ ಭಿನ್ನವಾದಂತಹದ್ದು. ಭಗವದ್ಗೀತೆಯಲ್ಲಿ ಕೃಷ್ಣ ಅದಕ್ಕೆ ಹೇಳಿದ್ದಾನೆ, ಜನ್ಮ ಮೃತ್ಯು ಅಲ್ಲ, ಜನ್ಮ ಕರ್ಮ ಚ ಮೇ ದಿವ್ಯಂ ಯೋ ಮೇ ವ್ಯಕ್ತಿ ಯೋ ತತ್ವತಃ ತೆಕ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋ ಅರ್ಜುನ. ಭಗವಂತನ ಒಂದು ಚಟುವಟಿಕೆಗಳು ಎಲ್ಲವೂ ದಿವ್ಯವಾದಂತಹದ್ದು. ಯಾರದನ್ನು ಕೇಳಿ ಸರಿಯಾಗಿ ಅರ್ಥ ಮಾಡ್ಕೋತಾರೆ ಅಂತವರು ದೇಹ ತ್ಯಾಗ ಮಾಡಿದ ಮೇಲೆ ಮತ್ತೆ ಪುನಃ ಇಲ್ಲಿ ಜನ್ಮವನ್ನು ಪಡೆಯುವುದಿಲ್ಲ. ಭಗವಂತನ ಲೀಲೆಗಳನ್ನು ನಾವು ಕೇಳಬೇಕು, ಆನಂದಿಸಬೇಕು ಹಾಗೂ ಭಗವಂತನ ಸೇವೆ ಮಾಡ್ಕೋಬೇಕು ಅಂತ ಭಾವನೆ ಬೆಳೆಸ್ಕೋಬೇಕು. ಅದನ್ನ ಬಿಟ್ಟು ಭಗವಂತ ಹಾಗೆ ಮಾಡಿದಾನೆ ನಾನು ಹಂಗೆ ಮಾಡ್ತೀನಿ ಅಂತ ಪ್ರಯತ್ನ ಮಾಡಕ್ ಹೋದ್ರೆ ನಾವು ಸಂಸಾರದ ಚಕ್ರದಲ್ಲಿ ನಾವು ಸಿಕ್ಕಿ ಹಾಕಿಕೊಳ್ತೀವಿ. ಕೆಲವರು ಹೇಳ್ತಾರೆ ಭಗವಂತ ಕೃಷ್ಣ ತುಂಬಾ ಒಳ್ಳೆಯವರು, ಯಾವಾಗ ಸಣ್ಣ ಹುಡುಗ ಆಗಿರಬೇಕಾದ್ರೆ, ಸಣ್ಣ ಹುಡುಗ ವೃಂದಾವನದಲ್ಲಿ ಇರಬೇಕಾದ್ರೆ ಅನೇಕ ಅಸುರನ್ನು ಸಂಹಾರ ಮಾಡಿದ ಹಾಗೂ ಅನೇಕ ಅಲ್ಲಿ ಯಶೋಧೆಗೆಲ್ಲ ದಿವ್ಯವಾದ ಆನಂದ ಕೊಟ್ಟ. ಆದರೆ ಬೆಳೀತಾ ಇದ್ದ ಹಾಗೆ ಯವನಾವಸ್ಥೆಯಲ್ಲಿ ರಾಸಲೀಲೆ ಮಾಡ್ದ, ದ್ವಾರಕ್ಕೆ ಹೋಗಿ ಅಲ್ಲಿ ನಾನಾ ರೀತಿಯ ರಾಜಕೀಯ ವಿಷಯಗಳಲ್ಲಿ ತೊಡಗ್ದ, ಅವನು ನಾನಾ ರೀತಿಯ ಕಪಟ ನಾಟಕಗಳನ್ನು ಆಡ್ದ, ಅವನು ಮೋಸ ಮಾಡ್ದ, ಪಾಪಗಳಿಗೊಳಗಾದ, ಅನಂತರ ತುಂಬಾ ಕಷ್ಟಪಟ್ಟು ಜೀವನ ನಡೆಸ್ದ, ಆಮೇಲೆ ಹೇಗೇಗೋ ಕಷ್ಟಪಟ್ಟು ಸತೋದ, ಆಮೇಲೆ ನರಕಲೋಕದಲ್ಲಿ ಅವನು ಕಷ್ಟ ಪಡ್ತಾ ಇದ್ದಾನೆ, ಮತ್ತೆ ಪುನಃ ತಿರ್ಗಾ ಜನ್ಮ ತಗೊಂಡು ಮೋಕ್ಷವನ್ನು ಹೊಂದುತ್ತಾನೆ. ಹೀಗೆಲ್ಲ ಬೇರೆ ಬೇರೆ ಜನ ಬೇರೆ ಬೇರೆ ರೀತಿಯ ಮಾತುಗಳನ್ನು ಆಡ್ತಾರೆ. ಆದರೆ ಇಲ್ಲಿ ಕೃಷ್ಣದಾಸ್ ಕವಿರಾಜ ಗೋಸ್ವಾಮಿ ಹೇಳ್ತಾರೆ, ಸಿದ್ಧಾಂತ ಬಲಿಯ ಚಿತ್ತ ನಾಕರ ಆಲಸ ಯಾ ಹೈತೆ ಕೃಷ್ಣ ಲಾಗೆ ಸುದೃಢ ಮಾನಸ. ಭಗವಂತನ ಸಿದ್ಧಾಂತವನ್ನು ಸರಿಯಾಗಿ ನಾವು ಅರ್ಥ ಮಾಡ್ಕೋಬೇಕು. ಭಗವಂತ ಅಂತ ಹೇಳಿದಾಗ ಭಗವಂತ ನಮ್ಮ ಹಾಗೆ ಪಾಪಗಳಿಗೆ ಒಳಗಾಗಲಿಕ್ಕೆ ಹೇಗೆ ಸಾಧ್ಯ? ಯಾವಾಗ ನಾವು ಭಗವಂತ ಅವನು ಕೃಷ್ಣ ಅವನು ಕರ್ಮಗಳಿಗೊಳಗಾದ ಕಷ್ಟಪಟ್ಟ ಅವನು ದುಃಖಿತನಾದ ಅಂತ ಹೇಳಿದಾಗ ಮತ್ತೆ ಅವನ ಭಗವಂತ ಅಂತ ಹೇಗೆ ಸ್ವೀಕಾರ ಮಾಡಲು ಸಾಧ್ಯ? ಭಗವಂತ ಅಂದ್ರೆ ಏನು? ಆನಂದಮಯಿ, ಸದಾ ಆನಂದವಾಗಿರುವಂಥವನು, ಷಡ್ ಐಶ್ವರ್ಯ ಸಂಪೂರ್ಣವಾಗಿರುವಂಥವನು. ಭಗವಂತನಿಗೆ ಯಾವುದು ದುಃಖ ಅನ್ನೋದು ಇಲ್ಲ. ಅದಕ್ಕೆ ಭಗವಂತನ ಹೆಸರು ಆತ್ಮಾರಾಮ. ತನ್ನಲ್ಲಿಯೇ ಯಾವಾಗಲೂ ಸಂತೋಷವಾಗಿರುವಂಥವನು. ಯಾವುದೇ ಪರಿಸ್ಥಿತಿಯಲ್ಲಿ ಅವನಿಗೆ ಭಯವಾಗಲಿ ಆತಂಕವಾಗಲಿ ಏನ್ ಮಾಡಬೇಕು ಅಂತ ಚಿಂತನೆಯಾಗಲಿ ಅಥವಾ ದುಃಖವಾಗಲಿ ಅವನಿಗಿಲ್ಲ. ದುಃಖದ ಲವಲೇಶವನ್ನು ಅವನಿಗೆ ಸ್ಪರ್ಶ ಮಾಡೋದಿಲ್ಲ. ಅದಕ್ಕೆ ಅವನು ಭಗವಂತ ಅಂತ ಹೇಳುದು. ಇನ್ನೇನು ಪ್ರಹ್ಲಾದ ಹೇಳ್ತಾನೆ, ಹೇ ಭಗವಂತ, ನೀನು ಇಲ್ಲಿ ಇಲ್ಲೆಲ್ಲ ಸೃಷ್ಟಿ ಮಾಡಿದ್ಯಾ, ಆದರೆ ಈ ಸೃಷ್ಟಿಯ ಯಾವ ಒಂದು ಗುಣವು ನಿನಗೆ ಸ್ಪರ್ಶ ಮಾಡೋದಿಲ್ಲ. ಈ ಭೌತಿಕ ಜಗತ್ತು ಮೂರು ಗುಣಗಳಿಂದ ಅವಲಂಬಿತವಾಗಿದೆ, ಸತ್ವ ರಜಸ್ ಹಾಗೂ ತಮಸ್. ಹಾಗೋದ್ರಿಂದ ಪಾಲನೆಗೋಸ್ಕರ ಮೂರು ಅಧಿಪತಿಗಳು, ಸತ್ವಗುಣಕ್ಕೆ ಅಧಿಪತಿ ವಿಷ್ಣು, ರಜಗುಣಕ್ಕೆ ಅಧಿಪತಿ ಬ್ರಹ್ಮ, ತಮಗುಣಗತಿ ಅಧಿಪತಿ ಶಿವ. ಇವರೆಲ್ಲರೂ ಕೂಡ ಗುಣದ ಅಧಿಪತಿಗಳು. ಆದರೆ ಕೃಷ್ಣ ಈ ಮೂರು ಗುಣಗಳಿಗಿಂತ ಮೀರಿದಂಥವನು. ಇದರಿಂದ ಅವನು ಸರ್ವಗುಣ ಸಂಪನ್ನ, ಅದೋಕ್ಷಜ. ಇನ್ನು ಕೆಲವೊಮ್ಮೆ ನಿರ್ಗುಣ ಅಂತ ಕೂಡ ಹೇಳ್ತಾರೆ. ಸೊ ನಿರ್ಗುಣ ಅಂತ ಹೇಳಿದ್ರೆ ಭಗವಂತ ಏನು ಗುಣ ಇಲ್ಲ ಅಂತಲ್ಲ. ಭಗವಂತ ನಿರ್ಗುಣ ಅಂತ ಹೇಳಿದ್ರೆ ಭೌತಿಕವಾದ ಗುಣಗಳನ್ನು ಇಲ್ಲದೇ ಇರುವಂತಹವನು, ದಿವ್ಯವಾದ ಗುಣಗಳನ್ನು ಹೊಂದಿರುವಂತಹವನು ಆ ಭಗವಂತ. ಮುಂದೆ
प्रहलाद हेतरे तस्यैव तेव परिदम निजकाल सत्या संचोदिता प्रकृति धर्मण आत्मगूढ़ अम्बसी अनंत शयना विरमात समाधे नाभेर अभूत्स्व कणिका पटवान महाब्जम। ये समस्त भौतिक जगत्तु निन्न शरीरवे, ये समस्त जगत्तु निन्न दिव्य शक्तियिंद कालशक्तियिंद ಇದು ಪ್ರಕಟವಾಗುತ್ತದೆ. ನೀನು ಅನಂತ ಶೇಷನ ಮೇಲೆ ಜಾಗೃತವಾಗುತ್ತೀಯ ಮತ್ತು ನಿನ್ನ ಹೊಕ್ಕಳಿನಿಂದ ದಿವ್ಯವಾದಂತಹ ಬೀಜ ಉತ್ಪನ್ನವಾಗುತ್ತದೆ. ಈ ಬೀಜದಿಂದನೇ ದೊಡ್ಡ ಬ್ರಹ್ಮಾಂಡವು ಸೃಷ್ಟಿಯಾಗುತ್ತದೆ. ಬ್ರಹ್ಮ ಸಂಹಿತೆಯಲ್ಲಿ पंतास्त कोटि शतवत्सर संप्रगम्यो वायो रथापि मनसो मुनिपुंगवाना सोप्यस्ति यत् प्रपदसिम्य विचिन्त्य तत्वे गोविंदमादि पुरुषं तमहं भजामि। अनेक ज्ञानीगलु सुज्ञानीगलु अवर चिंतने ई भौतिक जगत्तनक बेड अंत हेळि ಕೇವಲ ಶಾಸ್ತ್ರನ ಅಧ್ಯಯನ ಮಾಡ್ತಾ ಕೂತಿರ್ತಾರೆ. ವೈರಾಗ್ಯ ಬೆಳೆಸ್ಕೋಬೇಕು, ವೈರಾಗ್ಯ ಬೆಳೆಸ್ಕೋಬೇಕು. ಮತ್ತೆ ಇನ್ನು ಕೆಲವರು ಯೋಗಿಗಳು, ಯೋಗಿಗಳು ಕೂಡ ಈ ಭೌತಿಕ ಜಗತ್ತಿನ ಮೇಲೆ ನನಗೆ ಯಾವುದೇ ಚಿಂತನೆ ಬೇಡ ಅಂತ ಹೇಳಿ ಎಲ್ಲೋ ಹಿಮಾಲಯದಲ್ಲಿ ಸಮುದ್ರದೊಳಗಡೆ ನದಿ ಒಳಗಡೆ ಕೂತ್ಕೊಂಡು ತಪಸ್ಸೆ ಮಾಡ್ತಾರೆ. ಈ ಬ್ರಹ್ಮ ಹೇಳ್ತಾ ಇದ್ದಾನೆ, ಅಂತಹ ಯೋಗಿಗಳು ಕೂಡ ಅಥವಾ ಅಂತಹ ಜ್ಞಾನಿಗಳು ಕೂಡ ವಾಯುವಿನ ವೇಗದಲ್ಲಿ ಅಥವಾ ಮನಸ್ಸಿನ ವೇಗದಲ್ಲಿ ಹೋದರೂ ಕೂಡ ಭಗವಂತನ ಪ್ರಾಪ್ತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಿದ್ದಾಗ ಭಗವಂತನ ಪ್ರಾಪ್ತಿ ಮಾಡೋದು ಹೇಗೆ? ಭಗವಂತನ ಪ್ರಾಪ್ತಿ ಮಾಡಲಿಕ್ಕೆ ಇರುವಂತಹ ಮಾರ್ಗ ಭಗವಂತನ ನಂಬಿರುವಂತಹ ಗುರುಗಳ ಸೇವೆಯನ್ನು ಮಾಡಬೇಕು. ಶ್ರೀ ವಿಗ್ರಹಾರಾಧನ ನಿತ್ಯನಾನ ಶೃಂಗಾರ ತನ್ಮಂದಿರ ಮಾರ್ಜನಾದ ಯುಕ್ತಸ್ಯ ಭಕ್ತಾಂಶ ನಿಯುಂಜತೋಪಿ ವಂದೇ ಗುರು ಶ್ರೀ ಚರಣಾರವಿಂದಂ. ಶ್ರೀ ವಿಷ್ಣು ಚಕ್ರ ಠಾಕುರ ಹಾಡ್ತಾ ಇದ್ದಾರೆ, ಹೇ ಗುರುಗಳೇ, ನನಗೆ ನಾನು ನಮಸ್ಕರಿಸುತ್ತೇನೆ. ಯಾಕೋಸ್ಕರ ಅಂದರೆ, ನೀವು ಯಾವಾಗಲೂ ಭಗವಂತನ ವಿಗ್ರಹ ಸೇವೆ ನಿರತರಾಗಿರ್ತೀರಿ, ಭಗವಂತನ ಮಂದಿರ ಪೂಜೆ ನಿರತರಾಗಿ ಭಗವಂತನಿಗೆ ಸುಂದರವಾದ ವಸ್ತ್ರಗಳಿಂದ ಆಭರಣಗಳಿಂದ ಅಲಂಕಾರಗೊಳಿಸಿ ಅವನು ಪೂಜೆ ಮಾಡುತ್ತಾ ಮಂದಿರ ಸೇವೆಯನ್ನು ಮಾಡುತ್ತಾ ಮತ್ತೆ ನಿನಗೆ ಯಾರು ಶರಣಾಗಿರ್ತಾರೆ, ನಿಮ್ಮ ಶಿಷ್ಯಂದರನ್ನು ಕೂಡ ಇಂತಹ ಸೇವೆಯಲ್ಲಿ ತೊಡಗಿಸ್ತೀರ. ಆದ್ದರಿಂದ ಅಂತಹ ಸದ್ಗುಣ ಚರಣಕಮಲಿಗೆ ನಾನು ಭಕ್ತಿಯಿಂದ ನಮಿಸುತ್ತೇನೆ. ನಮಗೆ ಭಗವಂತ ಪ್ರಾಪ್ತಿ ಆಗಬೇಕಾದ್ರೆ ಆ ಭಗವಂತ ಕೃಷ್ಣ ನಂಬಿರುವಂತಹ ಗುರುಗಳನ್ನು ನಾವು ಸೇವೆ ಮಾಡಬೇಕು, ಅವರ ನಿರ್ದೇಶನ ನಡಿಬೇಕು. ಆಗ ಆ ಗುರುಗಳ ಕೃಪೆಯಿಂದ ನಮಗೆ ಕೃಷ್ಣ ಅನ್ನೋದು ಪ್ರಾಪ್ತಿ ಆಗ್ತಾನೆ. ಏಕೆ ಪ್ರಹ್ಲಾದನು ನಾರದ ಮುನಿಗಳ ಶರಣ ಹೋಗಿದ್ದೆ. ನಾರದ ಮುನಿಗಳು ಏನ್ ಮಾಡ್ತಾ ಇರ್ತಾರೆ, ಬ್ರಹ್ಮಾಂಡದಲ್ಲಿ ಸಂಚಾರ ಮಾಡ್ತಾ ನಾರಾಯಣ ನಾರಾಯಣ ಅಂತ ಜಪಿಸ್ತಾ ಇರ್ತಾರೆ. ಯಾರಿಗೆಲ್ಲ ಸಿಗ್ತಾರೆ ಅವರೆಲ್ಲರೂ ಕೂಡ ನಾರಾಯಣ ಭಕ್ತಿಯನ್ನು ಕೊಡ್ತಾರೆ. ಆದ್ದರಿಂದ ನಮಗೆ ನಾರಾಯಣ ಪ್ರಾಪ್ತಿ ಆಗಬೇಕು, ಕೃಷ್ಣ ಪ್ರಾಪ್ತಿ ಆಗಬೇಕು ಅಂತ ಹೇಳಿದಾಗ ಕೃಷ್ಣ ಭಕ್ತಿಯನ್ನು ಮಾಡ್ತಾ ಇರುವಂತಹ ಗುರುಗಳಿಗೆ ಶರಣಾಗಬೇಕು, ಅವರ ನಿರ್ದೇಶನ ನಾವು ನಡಿಬೇಕು. ಇದೇ ಈ ಇಸ್ಕಾನ್ ಸಂಸ್ಥೆಯ ಒಂದು ಲಕ್ಷ್ಯ, ಇದರ ಗುರಿ. ಶ್ರೀ ಪ್ರಭುಪಾದರು ಭಗವಂತನ ಮಹಾನ್ ಭಕ್ತರು, ತಮ್ಮ ಜೀವನ ಪರ್ಯಂತ ಕೃಷ್ಣ ಭಕ್ತಿಯನ್ನು ಆಚರಣೆ ಮಾಡಿದರು, ಕೃಷ್ಣ ಭಕ್ತಿಯ ಪ್ರಚಾರ ಮಾಡಿದರು. ಆದ್ದರಿಂದ ಕೃಷ್ಣ ಬೇಕು ಅಂತ ಹೇಳಿದಾಗ ಅಂತಹ ಗುರುಗಳ ನಾವು ನಿರ್ದೇಶನ ಪಡ್ಕೋಬೇಕು, ಆಗ ನಮಗೆ ಕೃಷ್ಣನ ಪ್ರಾಪ್ತಿ ಆಗ್ತದೆ. ಅದನ್ನು ಬಿಟ್ಟು ಯಾವ್ದಾವುದೋ ಮಠಗಳಿಗೆ ಹೋಗಿ ಅಲ್ಲಿ ಇಲ್ಲಿ ಪೂಜೆ ಮಾಡ್ತಾ ಏನೇನೋ ಭೌತಿಕವಾದ ಯಜ್ಞಗಳು ಮಾಡ್ತಾ ಇನ್ನೇನೋ ತಂತ್ರವಿಂದ್ರಿಯಗಳು ಮಾಡ್ತಾ ಅಥವಾ ಇನ್ನೇನೋ ವಾಸ್ತು ಅಂತ ಅಥವಾ ಇನ್ನೇನೋ ಉಂಗುರಗಳು ಹೀಗೆಲ್ಲ ಏನೇನೋ ಮಂತ್ರಗಳು ಜಪಿಸ್ತಾ ನಾವು ಹೋದರೆ ನಮಗೆ ಭಗವಂತ ಅನ್ನೋದು ಪ್ರಾಪ್ತಿ ಆಗೋದಿಲ್ಲ. ಮಹಾಜನ ಏನ ಗತಾಸ್ತ ಪಂತಾಸ್, ಭಗವಂತ ಪ್ರಾಪ್ತಿ ಆಗಬೇಕಾದ್ರೆ ಮಹಾಜನರು ಅಂದರೆ ಭಗವಂತನ ಭಕ್ತರು, ನಾರದ
प्रहलाद महाराज, सुखदेव गोस्वामी, अम्बरीश महाराज, बलि महाराज, जनक महाराज, यमराज, सुखदेव गोस्वामी इवर नडद पदचिन्ह नड़ी होरतु बेरे यारो अन्यर मार्गदर्शन नडद्रे नमगे भगवंत प्राप्ति आगोदिल्ल अद कारण इल्ली नावु नोडबेकागिरुवंतद्दु ಎಲ್ಲ ಜಗತ್ತು ಬ್ರಹ್ಮಾಂಡ ಎಲ್ಲ ಮೂಲ ವಸ್ತುಗಳಿದೆ ಇದಕ್ಕೆಲ್ಲ ಕಾರಣಕರ್ತ ಕೃಷ್ಣ ಭಗವದ್ಗೀತೆಯ ಸಪ್ತಮ ಅಧ್ಯಾಯ ನಾಲ್ಕನೇ ಶ್ಲೋಕದಲ್ಲಿ ಭೂಮಿ ರಪೋನಲೋ ವಾಯು ಕಮ್ಮನೋ ಬುದ್ಧಿರೇ ವಚ ಅಹಂಕಾರ ಇತಿ ಯಮ್ಮೆ ಭಿನ್ನ ಪ್ರಕೃತಿರಷ್ಟದ ಪಂಚಭೂತಗಳು ಭೂಮಿ ಆಕಾಶ ವಾಯು ಅಗ್ನಿ ಜಲ ಇದರ ಜೊತೆ ಅಹಂಕಾರ ಇದೆಲ್ಲವೂ ಕೂಡ ನನ್ನ ಸೃಷ್ಟಿ ಆದರೆ ನಾನು ಇದಕ್ಕಿಂತ ಭಿನ್ನವಾದಂಥವನು ಎಂದು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ ಹಾಗಿದ್ದಾಗ ಎಲ್ಲವೂ ಒಂದೇ ನಾವೆಲ್ಲ ಸತ್ ಮೇಲೆ ಹೋಗಿ ನಾವು ಬ್ರಹ್ಮಜ್ಯೋತಿಯಲ್ಲಿ ಸೇರ್ಕೊತೀವಿ ಅನ್ನೋದು ಈ ಶ್ಲೋಕಕ್ಕೆ ವಿರುದ್ಧವಾದಂಥದ್ದು ಭಗವದ್ಗೀತೆಗೆ ವಿರುದ್ಧವಾದಂಥದ್ದು ಭಗವದ್ಗೀತೆಯಲ್ಲಿ ಎಲ್ಲೂ ಕೂಡ ನಾನು ಶಕ್ತಿ ಎಲ್ಲ ಒಂದೇ ಅಂತ ಎಲ್ಲೂ ಕೂಡ ಕೃಷ್ಣ ಪರಮಾತ್ಮ ಹೇಳಿಲ್ಲ ಭಗವಂತ ಬೇರೆ ಭಗವಂತನ ಶಕ್ತಿಗಳು ಬೇರೆ ಹಾಗೆಯೇ ಜೀವಾತ್ಮ ಬೇರೆ ಪರಮಾತ್ಮ ಬೇರೆ ಜೀವಾತ್ಮ ಯಾವತ್ತೂ ಪರಮಾತ್ಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ ನಾವು ತ್ಯಾಗ ತಪಸ್ಸೆ ಎಲ್ಲ ಮಾಡಿ ನಾವು ಭಗವಂತನಲ್ಲಿ ಹೋಗಿ ಒಂದಾಗೋದಿಲ್ಲ ಬದಲಾಗಿ ನಾವು ನಿಜವಾಗಿ ಶ್ರದ್ಧಾಭಕ್ತಿಯಿಂದ ಸಾಧನೆ ಮಾಡಿದ್ರೆ ನಾವು ವೈಕುಂಠ ಲೋಕಕ್ಕೆ ಹೋಗಿ ಭಗವಂತನ ಸೇವೆಯಲ್ಲಿ ತೊಡಗುತ್ತೀವಿ ಇದನ್ನೇ ಪ್ರಹ್ಲಾದ ಹೇಳ್ತಾ ಇರುವಂಥದ್ದು ಹೇ ನರಸಿಂಹದೇವ ನಾನು ನಿನ್ನ ಸೇವೆಯಲ್ಲಿ ತೊಡಗಬೇಕು ಅನ್ನುವಂಥ ನನ್ನ ಪ್ರಾರ್ಥನೆ ನನಗೆ ಇನ್ಯಾವ ಅಭಿಲಾಷೆಯೂ ಕೂಡ ಇಲ್ಲ ಶ್ರೀ ಚೈತನ್ಯ ಮಹಾಪ್ರಭುಗಳು ಅವರು ಕೂಡ ಭಕ್ತಿಯ ಪ್ರಚಾರ ಮಾಡಿದರು ಸುಮಾರು 25 ವರ್ಷಗಳು ಅವರು ಸಾಮಾನ್ಯವಾದಂತಹ ಒಬ್ಬ ಪಂಡಿತನಾಗೆ ಅವರು ನಾಟಕ ಆಡ್ತಾ ಇದ್ದರು ಅರೆ ಯಾವಾಗ ಅವರು ದೀಕ್ಷೆಯನ್ನು ಪಡ್ಕೋತಾರೆ ಗುರುಗಳನ್ನು ಸ್ವೀಕಾರ ಮಾಡ್ತಾರೆ ಅನಂತರ ಅವರು ಕೃಷ್ಣ ಭಕ್ತಿಯ ಪ್ರಚಾರ ಮಾಡ್ತಾರೆ ರಾಧಾಕೃಷ್ಣನ ಗುಣಗಳನ್ನು ಅವರು ಪ್ರಚಾರ ಮಾಡ್ತಾರೆ ಆಗ ಸ್ವತಃ ಅವರ ಶಿಷ್ಯಂದರೆ ಚೈತನ್ಯ ಮಹಾಪ್ರಭು ಶಿಷ್ಯಂದರೆ ಅವ್ರು ಹೇಳ್ತಾರೆ ಇವ್ರಿಗೆಲ್ಲೋ ತಲೆ ಕೆಟ್ಟಿರಬೇಕು ಹುಚ್ಚಾಗ್ಬಿಟ್ಟಿದ್ದಾನೆ ಇವನು ಅಂತ ಅವ್ರು ನಿಂದನೆ ಮಾಡ್ತಾ ಇದ್ರು ಯಾಕಂದ್ರೆ ಇವರು ಯಾವುದೇ ರೀತಿಯ ವ್ಯಾಕರಣ ಹೇಳ್ತಾ ಇದ್ರು ಕೂಡ ಆ ವ್ಯಾಕರಣದಲ್ಲೂ ರಾಧಾಕೃಷ್ಣನಿಗೆ ಸಂಬಂಧಪಟ್ಟವಾಗಿ ಅವರು ವಿವರಣೆಗಳು ಕೊಡ್ತಾ ಇದ್ರು ಆಗ ಅವರ ಶಿಷ್ಯಂದರು ಸ್ವತಃ ಈ ವ್ಯಾಕರಣದಲ್ಲೂ ರಾಧಾಕೃಷ್ಣ ಯಾಕೆ ಬರಬೇಕು ಇದಕ್ಕೂ ರಾಧಾಕೃಷ್ಣ ಏನ್ ಸಂಬಂಧ ಇದೆ ಅಂತ ಹೇಳಿ ಚೈತನ್ಯ ಮಹಾಪ್ರಭುಗಳು ಉಚ್ಚರು ಅಂತ ಹೇಳ್ತಾರೆ ಚೈತನ್ಯ ಮಹಾಪ್ರಭುಗಳು ಇಂತಹ ಬುದ್ಧಿಭ್ರಷ್ಟ ಜನರಿಗೆ ಉಪದೇಶ ಮಾಡಿ ಏನು ಪ್ರಯೋಜನ ಇಲ್ಲ ಅಂತ ಹೇಳಿ ಅವರು ತಮ್ಮ ಗುರುಗಳನ್ನು ಮುಚ್ಚಿದ್ರು ಅನಂತರ ಅವರೆಲ್ಲರಿಗೂ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಎಂದು ಪ್ರಚಾರ ಮಾಡಲಿಕ್ಕೆ ಶುರು ಮಾಡಿದ್ರು ಯಾರೆಲ್ಲ ಬುದ್ಧಿವಂತರಿದ್ರು ಅದನ್ನ ಅವರ ಭಕ್ತಿಯ ಪ್ರಚಾರಗಳನ್ನು ಸ್ವೀಕಾರ ಮಾಡಿದ್ರು ಶ್ರೀಮದ್ ಭಾಗವತಂನಲ್ಲಿ ಹೇಳಿರುವ ಹಾಗೆ ಯಜ್ಞೈ ಸಂಕೀರ್ತನ ಪ್ರಾಯೇ ಯಜಂತೀಹಿ ಸುಮೇಧಶಃ ಈ ಸಂಕೀರ್ತನ ಯಜ್ಞೆಯನ್ನು ಯಾರು ಸ್ವೀಕಾರ ಮಾಡ್ತಾರೆ ಯಾರ ಬುದ್ಧಿವಂತಿಕೆ ಶುದ್ಧೀಕರಣಗೊಂಡಿದೆ ಪೂರ್ವ ಜನ್ಮಗಳಲ್ಲಿ ತಪಸ್ಸೆ ಮಾಡಿ ಕೃಷ್ಣ ಭಕ್ತಿಯ ಮಾಡಿ ಕೃಷ್ಣನ ಭಕ್ತರ ಸೇವೆಯನ್ನು ಮಾಡಿ ಯಾರು ಪುಣ್ಯ ಗಳಿಸಿದ್ದಾರೆ ಅವ್ರಿಗೆ ಮಾತ್ರ ಈ ಕೃಷ್ಣ ಭಕ್ತಿ ಅಂತ ಅರ್ಥ ಆಗುತ್ತೆ ಮತ್ತೆ ಅರ್ಥ ಆಗಿ ಅವರು ಕೂಡ ಸಂಕೀರ್ತನ ಆಂದೋಲನದಲ್ಲಿ ಪಾಲ್ಗೊಳ್ತಾರೆ ಇನ್ ಮಿಕ್ಕಿದ ಜನ ನಾನಾ ರೀತಿಯ ಊಹಾತ್ಮಕ ಚಿಂತನೆಗಳಲ್ಲಿ ದೇವಾನ್ದೇವತೆಗಳ ಪೂಜೆಯಲ್ಲಿ ಅಥವಾ ಕನಾಸ್ತಿಕರಾಗಿ ಅವರು ಇಲ್ಲೇ ಉಳಿತಾರೆ ಆದ್ರಿಂದ ನಾವು ಚೈತನ್ಯ ಮಹಾಪ್ರಭುಗಳ ಉಪದೇಶವನ್ನು ಸ್ವೀಕಾರ ಮಾಡಬೇಕು ರಾಧಾಕೃಷ್ಣನನ್ನು ಪಡೆಯುವುದೇ ಜೀವನದ ಅತ್ಯಂತ ಶ್ರೇಷ್ಠವಾದಂತಹ ಲಕ್ಷ್ಯ ರಾಧಾಕೃಷ್ಣನ ಭಕ್ತಿ ಪಡೆದ್ರೆ ನಾವು ಇನ್ನೇನನ್ನು ಪಡೆಯುವಂತಹ ಅವಶ್ಯಕತೆ ಇಲ್ಲ ಇದು ನಮ್ಮ ಒಂದು ಗುರಿಯಾಗಿರಬೇಕು ಅದಕ್ಕೋಸ್ಕರ ಶ್ರಮ ಪಡಬೇಕು ನಾನಾ ರೀತಿಯ ಕಷ್ಟಗಳು ಬರುತ್ತೆ ಪ್ರಹ್ಲಾದನಿಗೂ ನಾನಾ ರೀತಿಯ ಕಷ್ಟಗಳು ಬಂತು ಆದರೂ ಆ ಕಷ್ಟಗಳಲ್ಲಿ ಅವನು ದೃಢ ಮನಸ್ಸಿನಿಂದ ಮನಸ್ಸನ್ನು ವಿಚಲಿತಗೊಳಿಸದೆ ಆತಂಕಗೊಳಿಸದೆ ಭಗವಂತನ ನಾಮಸ್ಮರಣೆ ಮಾಡ್ತಾ ಮುನ್ನಡೆದ ಕಾರಣ ಮುಂದೆ ಅವನಿಗೆ ನರಸಿಂಹದೇವ ಪ್ರಾಪ್ತಿಯಾದ ಸಣ್ಣ ಕತೆ ಹೇಳ್ತಾರೆ ಒಮ್ಮೆ ಒಬ್ಬ ವ್ಯಕ್ತಿ ಕಾಡಲ್ಲಿ ನಡ್ಕೊಂಡು ಹೋಗ್ತಾ ಇದೆ ತುಂಬಾ ಜಿಗುಪ್ಸೆ ಬಂದಿತ್ತು ಜೀವನದಲ್ಲಿ
ಈ ಹೆಂಡತಿ ಬೇಡ, ಮಕ್ಕಳು ಬೇಡ, ಸಂಸಾರ ಬೇಡ, ಇದೆಲ್ಲ ತುಂಬ ಕಷ್ಟಕರ ಅಂತ ತುಂಬ ದುಃಖಿತನಾಗಿ ಈ ಜೀವನವೂ ಬೇಡ, ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಹಿಂಗೆ ಅಲ್ಲಿ ಓಡಾಡ್ತಾ ಇದ್ದ. ಆಗ ಅವರಿಗೆ ಒಬ್ಬ ಸಾಧು ಭೇಟಿ ಆಗ್ತಾರೆ. ಆ ಸಾಧುವನ್ನು ನೋಡ್ತಾರೆ, ಗಮನಿಸ್ತಾರೆ, ಯಾಕಪ್ಪ ಮುಖದಲ್ಲಿ ಇಷ್ಟೊಂದು ಚಿಂತನೆ ಇದೆ, ಏನೇನು ಚಿಂತನೆ, ಏನೇನು ಕಷ್ಟ ಅಂತ ಕೇಳ್ತಾರೆ. ಆಗ ವ್ಯಕ್ತಿ ಹೇಳ್ತಾನೆ, ನನಗೆ ಜೀವನದಲ್ಲಿ ತುಂಬ ಜಿಗುಪ್ಸೆ ಬಂದ್ಬಿಟ್ಟಿದೆ, ಸಂಸಾರ ಬೇಡ, ನನಗೆ ಜೀವನ ಬೇಡ, ನಾನು ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ವಿಚಾರ ಮಾಡ್ತಾ ಇದ್ದೀನಿ. ಆಗ ಆ ಗುರುಗಳು ತುಂಬ ಕೃಪೆಯಿಂದ, ಕರುಣೆ ಭಾವನೆಯಿಂದ ಆ ವ್ಯಕ್ತಿಗೆ ಸ್ವಲ್ಪ ಉಪದೇಶ ಮಾಡ್ತಾರೆ. ಅವ್ರು ಹೇಳ್ತಾರೆ, ನೋಡು, ನಾನು ಕೆಲವು ತಿಂಗಳ ಹಿಂದೆ ಎರಡು ತರಹದ ಬೀಜಗಳನ್ನು ಹಾಕಿದೆ. ಒಂದು ಹುಲ್ಲಿನ ಬೀಜ, ಎರಡನೇದು ಬಂಬು ಗಿಡದ ಬೀಜ. ಕೆಲವೇ ದಿವಸಗಳಲ್ಲಿ ಆ ಹುಲ್ಲಿನ ಬೀಜಗಳು ಬೆಳಿಲಿಕ್ಕೆ ಶುರುವಾಯಿತು, ಹುಲ್ಲು ಮೇಲ್ ಬರ್ಲಿಕ್ಕೆ ಶುರುವಾಯಿತು. ಆದರೆ ಈ ಕಡೆ ಬಂಬು ಬೀಜ ಹೊರಗೆ ಬರಲೇ ಇಲ್ಲ. ಒಂದು ತಿಂಗಳಾಯಿತು, ಎರಡು ತಿಂಗಳಾಯಿತು, ಮೂರು ತಿಂಗಳಾಯಿತು, ಹುಲ್ಲಿನ ಒಂದು ಗಿಡಗಳು ಬೆಳೀತಾ ಬೆಳೀತಾ ಮೇಲೆ ಬಂತು, ಆದರೆ ಬಂಬು ಅದು ಬೆಳಿಲೇ ಇಲ್ಲ. ಆದರೆ ನನಗೆ ತಿಳಿದಿತ್ತು ಈ ಬಂಬು ಗಿಡ ಬೆಳೆಯುತ್ತೆ ಅನ್ನೋ ನಂಬಿಕೆಯಿಂದ ಆ ಬೀಜಗಳಿಗೆ ನೀರು ಹಾಕ್ತಾ ಇದೆ. ಮತ್ತೆ ಆರು ತಿಂಗಳ ನಂತರ ಆ ಬಂಬು ಗಿಡ ಬೆಳಿಲಿಕ್ಕೆ ಶುರುವಾಯಿತು, ಮೊಳಕೆ ಬೆಳೀತು. ಅದು ಬೆಳೀತಾ ಬೆಳೀತಾ ಈಗ ಅದು 20 ಅಡಿ ಮೇಲೆ ಬೆಳೆದಿದೆ. ಆದರೆ ಈ ಹುಲ್ಲಿನ ಎಳೆ ಅದು 2 ಅಡಿಯಲ್ಲಿಯೇ ನಿಂತಿದೆ. ಹಾಗೆಯೇ ತಾತ್ಕಾಲಿಕವಾದ ಸುಖಗಳು ನಮಗೆ ಅಲ್ಪ ಶ್ರಮದಲ್ಲಿ ಸಿಗಬಹುದು, ಇಂದ್ರೆ ಭೋಗಿಸುವಂತಹ ಸುಖಗಳು, ಆದರೆ ಅದು ನಮ್ಮನ್ನು ಅಂತಿಮ ಗುರಿಗೆ ಅದು ನಮ್ಮನ್ನು ಕರೆದೊಯ್ಯೋದಿಲ್ಲ. ಆದರೆ ಇನ್ನೊಂದು ಕಡೆ ಆಧ್ಯಾತ್ಮಿಕವಾದಂತಹ ಲಾಭಗಳು ಅದು ಫಲ ಬಿಡಲಿಕ್ಕೆ ಸಮಯ ತಗೊಂಡ್ರೂ ಕೂಡ ಕ್ರಮೇಣವಾಗಿ ಅದು ಭಗವಂತನಿಗೆ ನಮಗೆ ಕರೆದೊಯ್ಯುತ್ತೆ, ಮೋಕ್ಷವನ್ನು ಪ್ರದಾನ ಮಾಡುತ್ತೆ. ಹಾಗೆಯೇ ನಾವು ದೃಢ ಸಂಕಲ್ಪದಿಂದ, ತಾಳ್ಮೆ ಭಾವನೆಯಿಂದ, ಧೈರ್ಯದಿಂದ, ಉತ್ಸಾಹದಿಂದ, ಉತ್ಸಾಹ ನಿಶ್ಚಯ ಧೈರ್ಯ ತತ್ತತ್ ಕರ್ಮ ಪ್ರವರ್ತನಾ ಸಂಗತ್ಯಾಗೋ ಸತೋ ವೃತ್ತೆ ಷಡ್ವೀರ್ ಭಕ್ತಿ ಪ್ರಸುದ್ಯತಿ ರೂಪ ಗೋಸ್ವಾಮಿ ಹೇಳಿದ್ದಾರೆ. ಆಧ್ಯಾತ್ಮಿಕದಲ್ಲಿ ಪ್ರಗತಿ ಹೊಂದಬೇಕು, ನಮಗೆ ಕೃಷ್ಣ ಪ್ರಾಪ್ತಿ ಆಗಬೇಕು ಅಂತ ಹೇಳಿದ್ರೆ ಜೀವನದಲ್ಲಿ ಉತ್ಸಾಹ ಇಟ್ಕೊಂಡಿರಬೇಕು. ಏನೇ ಕಷ್ಟಗಳು ಬರಲಿ ನಾವು ತಿಳಿಬೇಕು, ಇದೆಲ್ಲವೂ ಕೂಡ ನಮ್ಮ ಶರೀರಕ್ಕೆ ಹೊರತು ನಮ್ಮ ಆತ್ಮಕ್ಕೆ ಯಾವುದೇ ನಿಜವಾಗಿ ಕಷ್ಟಗಳಲ್ಲ. ಅದನ್ನ ಉತ್ಸಾಹದಿಂದ ಕೃಷ್ಣನನ್ನು ಕಾಪಾಡ್ತಾನೆ ಅಂತ ನಂಬಿಕೆ ಇರಬೇಕು. ಇದು ಪ್ರಹ್ಲಾದನಿಗೆ ನಂಬಿಕೆ ಇತ್ತು, ನರಸಿಂಹ ನಮ್ಮನ್ನು ಕಾಪಾಡ್ತಾನೆ ಅಂತ. ಅದರಿಂದ ಅವನು ಅಂತಹ ಕಷ್ಟ ಪರಿಸ್ಥಿತಿಯಲ್ಲೂ ಅವನು ಭಗವಂತನ ಸ್ಮರಣೆ ಮಾಡಿದ. ಅವನು ಆತಂಕಕ್ಕೊಳಗಾಗಿದ್ರೆ, ಭಯಪಟ್ಟಿದ್ರೆ ಅವನು ಭಗವಂತನ ಸ್ಮರಣೆ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ನಮ್ಗೆ ಉತ್ಸಾಹ ಇತ್ತು, ನನ್ನ ಗುರುಗಳ ಮೇಲೆ ನಂಬಿಕೆ ಇತ್ತು. ನನ್ನ ಗುರುಗಳು ಒಂದು ಕತೆ ಹೇಳಿದ್ವಿ, ನಾರದ ಮುನಿಗಳು ಕೂಡ ತಮ್ಮ ಪೂರ್ವ ಜನ್ಮದಲ್ಲಿ ಒಬ್ಬ ದಾಸಿ ಪುತ್ರನಾಗಿದ್ದ. ನಾರದ ಮುನಿಗಳು ದಾಸಿ ಪುತ್ರನಾಗಿರ್ಬೇಕಾದ್ರೆ, 5 ವರ್ಷದ ಬಾಲಕನಾಗಿರ್ಬೇಕಾದ್ರೆ ಅವನ ತಾಯಿಗೆ ಹಾವು ಕಚ್ಚಿ ಅವರು ಸತ್ತೋಗ್ಬಿಡ್ತಾರೆ. 5 ವರ್ಷದ ಬಾಲಕನಿಗೆ ತಾಯಿ ಕಳ್ಕೊಂಡಾಗ ಎಷ್ಟು ದುಃಖ ಆಗಿರುತ್ತೆ, ನನಗೇನು ಅನ್ಸಿರುತ್ತೆ, ಎಷ್ಟು ಕಷ್ಟ, ಜೀವನ ಕಷ್ಟ. ಆದರೂ ಕೂಡ ಅವರಲ್ಲಿ ಭಕ್ತರ ಸೇವೆ ಮಾಡ್ತಾ ಭಕ್ತಿಯಲ್ಲಿ ಮುಂದುವರೆದು ಕ್ರಮೇಣವಾಗಿ ಮುಂದಿನ ಜನ್ಮದಲ್ಲಿ ಅವರ ನಾರದ ಮುನಿಗಳಾದ, ಇಂತಹ ಭಗವಂತನ ಭಕ್ತರಾದ, ವಿಶ್ವಾದ್ಯಂತ ಭಗವಂತನ ಪ್ರಚಾರ ಮಾಡುವಂತಹ ಸೇವೆ ಅವರಿಗೆ ಸಿಕ್ತು. ಆದ ಕಾರಣ ನಾವು ಕೂಡ ನಮ್ಮ ಪೂರ್ವಗಳಿಂದ ಕೆಲವು ಕಷ್ಟಗಳು ನಮ್ಮನ್ನು ಕಾಡ್ತಾ ಇರುತ್ತೆ, ಅದನ್ನು ನಾವು ಎದುರಿಸಬೇಕು, ತಿಳಿಬೇಕು. ಜ್ಞಾನದಿಂದ, ಜ್ಞಾನದ ಖಡ್ಗದಿಂದ ಈ ಎಲ್ಲ ಆತಂಕಗಳನ್ನು ನಾಶ ಮಾಡಬೇಕು. ನಾವು ಯಾವಾಗ ಸ್ವೀಕಾರ ಮಾಡ್ಕೋತೀವಿ ನನ್ನ ಎಲ್ಲ ಕಷ್ಟಗಳನ್ನು ಪೂರ್ವ ಕರ್ಮಗಳಿಂದ, ಅದರಿಂದ ಭಗವಂತ ನನಗೆ ಇನ್ನೂ ಅವಕಾಶ ಕೊಡ್ತಾ ಇದ್ದಾನೆ, ನಾವು ಮುಂದುವರಿಬೇಕು ಅಂತ ಶ್ರದ್ಧಾಭಕ್ತಿಯಿಂದ ನಾವು ಈ ಜನ್ಮದಲ್ಲಿ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಒಂದು ನಿಸ್ವಾರ್ಥ ನಿಷ್ಕಾಮ ಭಾವನೆ ಜಪಿಸಿದ್ರೆ ನಮ್ಮನ್ನು ಭಗವಂತ ಎಲ್ಲಾ ಜೀವನ ಚಕ್ರದಿಂದ, ಸಂಸಾರ ಚಕ್ರದಿಂದ ಬಿಡುಗಡೆ ಮಾಡ್ತಾನೆ, ಹಾಗೂ ತನ್ನ ಚರಣಕಮಲಗಳ ಆಶ್ರಯವನ್ನು ಅವನು ನಮಗೆ ನೀಡ್ತಾನೆ. ಇನ್ನು ಕೆಲವೇ ದಿವಸಗಳಲ್ಲಿ ಕೃಷ್ಣ ಜನ್ಮಾಷ್ಟಮಿ ಹತ್ರ ಬರ್ತಾ ಇದೆ. ಕೃಷ್ಣ ಜನ್ಮಾಷ್ಟಮಿಯ ಉದ್ದೇಶ ಕೇವಲ ನಾವು ವಿಜೃಂಭಣೆಯಿಂದ ಹಬ್ಬಗಳನ್ನು ಆಚರಣೆ ಮಾಡಿ ನಾವು ಇಂದ್ರಿಯ ಭೋಗಿಸ್ಬೇಕು ಅಂತಲ್ಲ. ಕೃಷ್ಣ ಜನ್ಮಾಷ್ಟಮಿಯ ಉದ್ದೇಶ ನಾವು ಕೃಷ್ಣ ಲೀಲೆಗಳನ್ನು ತಿಳಿಬೇಕು, ಅರಿಬೇಕು, ಮನಸ್ಸಲ್ಲಿ ಇಟ್ಕೋಬೇಕು, ಯಾವಾಗಲೂ ಕೃಷ್ಣ ಸ್ಮರಣೆಯಲ್ಲಿ ನಾವು ಇರಬೇಕು, ಇಂದ್ರಿಯ ಭೋಗವನ್ನು ಕಡಿಮೆ ಮಾಡಬೇಕು. ಚಾತುರ್ಮಾಸ ನಡೀತಾ ಇದೆ,
ಅನೇಕ ವ್ರತಗಳು ತಪಸ್ಸೆಗಳು ಮಾಡ್ತಾ ಇದ್ದೀವಿ. ಇದರ ಉದ್ದೇಶ ಅವು ಮುಂದೆ ಹಿಂದೆ ಭೋಗಿಸ್ಬೇಕು ಅಂತಲ್ಲ, ಎಲ್ಲ ತಪಸ್ಸೆಗಳ ಉದ್ದೇಶ ಕೃಷ್ಣ ಪ್ರೀತನಾಗಬೇಕು, ನಾವು ಕೃಷ್ಣನ ಆಶ್ರಯ ಪಡ್ಕೋಬೇಕು ಅಂತ. ಅದರಿಂದ ನಾವು ಈ ಜನ್ಮಾಷ್ಟಮಿಯನ್ನು ಸ್ವಾಗತ ಮಾಡೋಣ, ಕೃಷ್ಣನನ್ನು ನಮ್ಮ ಹೃದಯದಲ್ಲಿ ಸ್ವಾಗತ ಮಾಡಿಕೊಳ್ಳುತ್ತೆ. ನಮ್ಮ ಹೃದಯದಲ್ಲಿರುವಂತಹ ಒಂದು ಆಸೆಗಳನ್ನು ಹೊರಗೆ ಹಾಕಬೇಕು, ಭೌತಿಕವಾದ ಆಸೆಗಳು ಹಾಗೂ ಕೃಷ್ಣನ ಪಡಿಬೇಕು ಅಂತ ಆಸೆಯನ್ನು ನಾವು ಬೆಳೆಸ್ಕೋಬೇಕು. ಹೀಗೆ ಸರಳವಾದ ಜೀವನ, ಕೃಷ್ಣನ ಚಿಂತನೆ, ಇದೇ ಈ ಕೃಷ್ಣ ಪ್ರಜ್ಞಾನದ ಉದ್ದೇಶ. ಹರೇ ಕೃಷ್ಣ. ಯಾವುದು ಪ್ರಶ್ನೆಗಳಿದೆಯಾ? ಭಾಗವತಂ ಕಿ